ನಮಸ್ಕಾರ. ನೇರ ನೇರ ಕಾರ್ಯಕ್ರಮಕ್ಕೆ ಸ್ವಾಗತ. ನೇರವಾಗಿ ಸಾಧಿಸಿದ ವ್ಯಕ್ತಿಗಳ ಜೊತೆಗೆ ಮಾತುಕತೆಯೇ ಈ ಕಾರ್ಯಕ್ರಮದ ವೈಶಿಷ್ಟ್ಯ. ಅವರ ಸಾಧನೆಗಳ ಪಥಗಳ ಎಡೆಗಿನ ಒಂದು ಪಕ್ಷಿನೋಟ, ಜೊತೆಗೆ ಅವರೊಂದಿಗೆ ಆ ಸಾಧನೆಯ ಹಿನ್ನೆಲೆಯನ್ನು ಕೆದಕಿ ಬೆದಕಿ ಮಾತನಾಡುವಂತಹ ಕಾರ್ಯಕ್ರಮ ನೇರ ನೇರ. ಇವತ್ತು ಅತಿಥಿಯಾಗಿ ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಐವಾನ್ ಡಿಸೋಜಾ ಅವರು. ಐವಾನ್ ಡಿಸೋಜಾ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಧಾನ ಪರಿಷತ್ ಸದಸ್ಯತ್ವದ ಮುಂದುವರಿದ ಎರಡನೇ ವರ್ಷದ ಅವಧಿಯ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಜವಾಬ್ದಾರಿಯುತ ಸ್ಥಾನವನ್ನು ರಾಜ್ಯ ಮಟ್ಟದಲ್ಲಿ ಗಿಟ್ಟಿಸಿಕೊಂಡಂತಹ ಪ್ರತಿಭಾನ್ವಿತ ಯುವ ರಾಜಕಾರಣಿ ಅಂತ ನಿಮ್ಮನ್ನು ಸಂಬೋಧಿಸಬಹುದೇನೋ. ಆದರೆ ಒಂದು ಸಲ ನೀವು ನಡೆದ ದಾರಿಯ ಹಿಂದೆ ದೃಷ್ಟಿ ಹಾಯಿಸಿದರೆ, ಉಡುಪಿ ಜಿಲ್ಲೆಯ ಮುದರಂಗಡಿಯಿಂದ ಹುಟ್ಟಿ ವಿದ್ಯಾರ್ಥಿ ರಾಜಕೀಯದಲ್ಲಿ ಮೆಟ್ಟಲುಗಳನ್ನು ಏರಿ ಸರಿಸುಮಾರು 20 ವರ್ಷಗಳ ಅವಧಿಯನ್ನು ಜನತಾದಳ ಅನ್ನುವಂತಹ ಒಂದು ಪಕ್ಷದಲ್ಲಿ ಉತ್ತರಿಸಿ ಮತ್ತೆ ಇದೀಗ ಒಂದರ್ಥದಲ್ಲಿ ಸ್ಥಿರವಾಗಿ ಜವಾಬ್ದಾರಿಯುತ ಸ್ಥಾನವನ್ನು ನಿಭಾಯಿಸ್ತಾ ಬಂದಿದ್ದೀರಿ. ಮೊತ್ತ ಮೊದಲಾಗಿ ನಿಮ್ಮ ಈ ಸಾಧನೆಯ ಮೆಟ್ಟಿಲುಗಳನ್ನು ಏರುವ ಸಾಹಸಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮ ಜೊತೆ ಮಾತಿಗೆ ಇಳಿಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಸಲ ಹಿಂದೆ ನೆನಪು ಮಾಡ್ಕೊಳ್ಳಿ ಅಂತೆ, ನೀವು ಹೇಗೆ ಮುದರಂಗಡಿಯಿಂದ ಈ ರೀತಿಯಲ್ಲಿ ಮಂಗಳೂರಿಗೆ ಬಂದು ನೆಲೆ ನಿಂತ್ರಿ ಮತ್ತು ಬೆಂಗಳೂರಿನಲ್ಲಿ ಬಹುಪಾಲು ಒಂದು ಪಕ್ಷದ ಅಧಿಕೃತ ವಕ್ತಾರನಾಗಿ ಗುರುತಿಸಿಕೊಂಡು ನೆಲೆ ನಿಲ್ಲುವರಿಗೆ ವರೆಗೆ ಬೆಳೆದ್ರಿ ವಿದ್ಯಾರ್ಥಿ, ನೀವು ರಾಜಕೀಯಕ್ಕೆ ಬಂದದ್ದು ಹೇಗೆ? ನಾನು ಬಾಲ್ಯದಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಕೂಡ ನಾನು 7ನೇ ತರಗತಿಯಲ್ಲಿ ಇರುವಾಗ ಶಾಲೆಯ ಪಾರ್ಲಿಮೆಂಟ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದೆ 7th ಸ್ಟ್ಯಾಂಡರ್ಡಲ್ಲಿ. ನಾಯಕತ್ವ ಗುಣ ನನ್ನಲ್ಲಿ ಅಂದ್ರೆ ಮುಂದೆ ಹೋಗಿ ಕೆಲಸ ಮಾಡುದು, ಜನರ ಜೊತೆ ಇರುವುದು, ಜನರ ಜೊತೆ ಸಂಪರ್ಕ ಬೆಳೆಸುವುದು, ಅನೇಕ ಫ್ರೆಂಡ್ಸ್ಗಳನ್ನ ಒಟ್ಟು ಮಾಡುದು, ಇದು ನನ್ನ ಬಾಲ್ಯದಿಂದಲೇ ಬೆಳೆದುಕೊಂಡು ಬಂದಿರ್ತಕ್ಕಂಥ. ಅದರ ಮೇಲೆ ನಾನು SSLC ಹೋಗುವಾಗ SPL ಅಂತ ಹೇಳ್ತಾ ಇದ್ರು, ಸ್ಕೂಲ್ ಪೀಪಲ್ ಲೀಡರ್ ಅಂತ. ಅದಕ್ಕೆ ಚುನಾವಣೆಗೆ ನಿಂತೆ ಶಿರ್ವದಲ್ಲಿ, ಸೆಂಟ್ ಮೇರಿಸ್ ಹೈಸ್ಕೂಲ್ನಲ್ಲಿ. ಅದು ಗೆದ್ದುಬಿಟ್ಟೆ. ಗೆದ್ದಾದ್ಮೇಲೆ PUC LOCSಗೆ ಬಂದೆ. ಅಲ್ಲಿ ಕೂಡ ಸ್ಟೂಡೆಂಟ್ ಯೂನಿಯನ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಿದೆ, ಡಿಗ್ರಿಯಲ್ಲಿ ಭಾಗವಹಿಸಿದೆ. ಅಲ್ಲಿಂದ ಲಾ ಕಾಲೇಜಿಗೆ ಹೋದೆ. ಲಾ ಕಾಲೇಜಲ್ಲಿ ಕೂಡ ಲಾ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ನಲ್ಲಿ ಪ್ರೆಸಿಡೆಂಟ್ ಆದೆ, ಆಲ್ ಕಾಲೇಜ್ ಸ್ಟೂಡೆಂಟ್ ಯೂನಿಯನ್ನ ಜನರಲ್ ಸೆಕ್ರೆಟರಿ ಆದೆ. ಹೀಗೆ ಅನೇಕ ಹಂತವಾಗಿ ನಾನು ಕಾಲೇಜು ದಿವಸಗಳಲ್ಲಿಯೇ 1986ರಲ್ಲಿ ಶಿರ್ವಾದಲ್ಲಿ ಮುದರಂಗಡಿ ಮಂಡಲ ಪಂಚಾಯತ್ನ ಸದಸ್ಯನಾಗಿ ಚುನಾವಣೆಗೆ ನಿಂತೆ, ನೇಗಿಲೋತ್ತರೈತ ಚಿಹ್ನೆಯಲ್ಲಿ. ಅದನ್ನು ಲಾ ಕಾಲೇಜ್ನಲ್ಲಿ ಸ್ಟೂಡೆಂಟ್ ಅವು 21 ವರ್ಷ ನಿಲ್ಲಿಕ್ಕೆ, ಎಲೆಕ್ಷನ್ ನಿಲ್ಲಿಕ್ಕೆ ಪ್ರಾಯ. ರಾಮಕೃಷ್ಣ ಹೆಗ್ಡೆ ಅವರು ಈ ಜಿಲ್ಲಾ ಪಂಚಾಯತು, ತಾಲೂಕು ಪಂಚಾಯತು, ತಾಲೂಕು ಜಿಲ್ಲಾ ಪರಿಷತ್ತು ಮತ್ತು ಮಂಡಲ ಪಂಚಾಯತ್ ಕಾನ್ಸೆಪ್ಟ್ ಅನ್ನ ತಂದ್ರು. ಅದರಲ್ಲಿ ನಾನು ನೇಗಿಲೋತ್ತರೈತ ಚಿಹ್ನೆಯಲ್ಲಿ 1986ರಲ್ಲಿ ಮೊದಲು ಬಾರಿ ಚುನಾವಣೆ ನಿಂತು ಚುನಾವಣೆಯಲ್ಲಿ ಗೆದ್ದೆ. ನಾನು ಮಾತ್ರ ಗೆಲ್ಲುವುದಲ್ಲ, ನನ್ನ ಗ್ರಾಮಕ್ಕೆ 8 ಸೀಟ್ಗಳು ಬರ್ತಾ ಇತ್ತು. 8 ಸೀಟನ್ನು ಜನತಾ ಪಕ್ಷಕ್ಕೆ ತರುವಂತಹ ಕೆಲಸವನ್ನ ಮಾಡಿದೆ. ಅವಾಗ ನಾನು ಸೊಸೈಟಿ ಸಿರುವ ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂತ ಇದೆ, ಅದರಲ್ಲಿ ನಾನು ಚುನಾವಣೆ ನಿಂತು ಡೈರೆಕ್ಟರ್ ಆದೆ ಮತ್ತು ಅದರ ಅಧ್ಯಕ್ಷನಾದೆ. ಹಾಗೆ ನನ್ನ ಜೀವನದಲ್ಲಿ ನಾನು ಮುಂದುವರಿಸಿಕೊಂಡು ಬಂದೆ. ಜನತಾ ದಳ ಅಥವಾ ನೇಗಿಲು ಹೊತ್ತ ರೈತ ಚಿಹ್ನೆ ಇದ್ದಂತಹ ಒಂದು ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು ಮುಂತಾದಂತಹ ಮುತ್ಸದ್ದಿಗಳಿದ್ದಂತಹ ನೇತೃತ್ವದ ಪಕ್ಷದಲ್ಲಿ ನಿಮ್ಮ ಮೊದಲ ಹೆಜ್ಜೆಯನ್ನಿಟ್ರಿ. ಆ ಬಳಿಕದ ನಿಮ್ಮ ಬೆಳವಣಿಗೆ ಹೇಗಿತ್ತು? ನನಗೆ ರಾಜಕಾರಣದಲ್ಲಿ ನಾನು ಆವಾಗ ಯುವ ಜನತಾ ದಳ ಅಂತ ಇತ್ತು, ಅನ್ಡಿವೈಡೆಡ್ ಡಿಸ್ಟ್ರಿಕ್ಟ್ ಯುವ ಜನತಾ ದಳಕ್ಕೆ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ನಾನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಈ ಯುವಕರ ಸಂಘಟನೆ ಮಾಡ್ತಕ್ಕಂಥದ್ದು ಮತ್ತು ಪಕ್ಷ ಕಟ್ಟತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದೆ. ಅದನ್ನು ಗುರುತಿಸಿ 1994 ನನ್ನ 27ನೇ ವಯಸ್ಸಿನಲ್ಲಿ ನಾನು ಪ್ರಥಮ ಬಾರಿಯಾಗಿ ಜನತಾದಳದ ವಿಧಾನಸಭಾ ಕ್ಷೇತ್ರಕ್ಕೆ MLA ಚುನಾವಣೆಗೆ ನಿಂತೆ. ಕಾಪು ಕ್ಷೇತ್ರದಲ್ಲಿ 1200 ಓಟಿಗೆ ಸೋತೆ ಪ್ರಥಮ ಚುನಾವಣೆಯಲ್ಲಿ. ಸೊ ನನಗೆ ಸಾಕಷ್ಟು ಜನ ಬೆಂಬಲ, ಕಾರ್ಯಕರ್ತರ ಬೆಂಬಲ ನನ್ನ ಪಾಲಿಗೆ ಬಂತು. ನಾನು 1994 ಚುನಾವಣೆಯಲ್ಲಿ ಸೋತ ಕೂಡಲೇ ದೇವೇಗೌಡರು ದೇಶದ ಈ ರಾಜ್ಯದ ಮುಖ್ಯಮಂತ್ರಿಗಳಾದರು. ಅವರು ನನ್ನನ್ನು ಮುಖ್ಯಮಂತ್ರಿ ಪದ ಸ್ವೀಕಾರ ಮಾಡಿದ ಕೂಡಲೇ ನನ್ನನ್ನು ಅವರ ಚೇಂಬರಿಗೆ ಕರೆದರು. ನಾನು ಒಂದು ಮಾತನ್ನು ಹೇಳಿದರು, ನೀವು ಈ ಚುನಾವಣೆಯಲ್ಲಿ ಗೆಲ್ಲಬೇಕಾಗಿತ್ತು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಕ್ರೈಸ್ತ ಸಮುದಾಯದ ಒಬ್ಬನಿಗೆ ನಾನು ಟಿಕೆಟ್ ಕೊಟ್ಟಿದ್ದೆ, ನಾನು ನೀವು ಗೆಲ್ತೀರಿ ಅಂತ ಹೇಳುವ ನನಗೆ ಇನ್ಫಾರ್ಮೇಷನ್ ಇತ್ತು, ಹೀಗೇಗೆ ಆಯಿತು ಕೇಳಿದರು. ಏನು ಸರ್ ನಮ್ಮ
ಸೋತು ಬಿಟ್ಟೆ, ಜನತೆ ಜನತೆ ತೀರ್ಮಾನ ಆಯ್ತು, ಮುಂದಕ್ಕೆ ನೋಡೋಣ ಸರ್ ಅಂದೆ. ಇಲ್ಲ, ನಾನು ನಿನ್ನನ್ನು ಹೀಗೆ ಕಳಿಸೋದಿಲ್ಲ, ನೀವು ಯಾವುದಾದ್ರೊಂದು ನಿಗಮದ ಅಧ್ಯಕ್ಷತೆ ಯಾವ್ದಾಗ್ಬೋದು ಅಂತ ಕೇಳಿ ಆ ಅಧ್ಯಕ್ಷತೆ ಮಾಡಿ ನಿನಗೆ ಊರಿಗೆ ಕಳಿಸ್ತೇನೆ. ನನಗೆ ಕ್ರಿಸ್ತ ಸಮುದಾಯದವರಿಗೆ ಒಬ್ಬರನ್ನು ಕೂಡ ಕ್ಯಾಬಿನೆಟ್ ನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೇಳು ಮಾತನ್ನ ಹೇಳಿ ನನಗೆ ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ಮನೆಗೆ ಕಳಿಸಿದಂತ ದಿನಗಳು. ಅಂದ್ರೆ 28 ವರ್ಷ 27 ವರ್ಷದಲ್ಲಿಯೇ ನಾನು ರಾಜಕಾರಣದಲ್ಲಿ ಸರ್ಕಾರಿ ಅಧಿಕಾರದಲ್ಲಿ ನಾನು ಕೆಲಸವನ್ನ ಮಾಡಿದ್ದೆ. ನಿಮ್ಮ ಹತ್ರ ಆ ಪ್ರತಿಭೆಯನ್ನು ಒಂದು ರಾಷ್ಟ್ರದ ಪ್ರಧಾನಿ ಆದಂತಹ ವ್ಯಕ್ತಿತ್ವ ಅದಕ್ಕಿಂತ ಮೊದಲೇ ಆದರೂ ಗುರುತಿಸುವಂತಹ ಒಂದು ಚಾಣಾಕ್ಷತೆ ಚಾಕಚಕ್ಯತೆ ಇತ್ತು. ಖಂಡಿತವಾಗಿ ನಾನು ನನ್ನನ್ನು ಹೋಗಲಿಕ್ಕೆ ಹೋಗಬಾರದು. ಬಟ್ ನಾನು ದೇವೇಗೌಡರ ಜೊತೆ ಅವರು ತದನಂತರ ಪ್ರಧಾನಮಂತ್ರಿಗಳಾದಾಗ ದೇಹಲಿಯ ಒಳಗಡೆ ಯಾರಾದರೂ ದೇವೇಗೌಡರ ಜೊತೆ ಪ್ರಧಾನಮಂತ್ರಿಯವರ ಜೊತೆ ನೇರಾನೇರವಾಗಿ ಮಾತಾಡಿ ಅವರ ಜೊತೆ ಅವರ ಚೇಂಬರ್ಗೆ ಹೋಗತಕ್ಕಂಥ ಒಂದು ಒಂದು ಅವಕಾಶವನ್ನು ನನಗೆ ಅವರು ಕಲ್ಪಿಸಿಕೊಟ್ಟಿದ್ದರು. ಐ ಹ್ಯಾವ್ ಸೀನ್ ಎ ಪ್ರೈಮ್ ಮಿನಿಸ್ಟರ್ ವೆರಿ ಕ್ಲೋಸ್ಲಿ ದಿ ಆಕ್ಟಿವಿಟೀಸ್ ದಿ ವೇ ಈ ಅಡ್ಮಿನಿಸ್ಟರ್, ನಾನು ಅದನ್ನು ನೋಡಿಕೊಂಡು ಬಂದಿದ್ದೇನೆ. ಸೊ ಅದರ ಅರ್ಥ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೇನೆ. ನನ್ನ ಉದ್ದೇಶ ಇದೆ, ಯಾವಾಗಲೂ ಒಬ್ಬ ಕಮಿಟ್ಮೆಂಟ್ ಒಬ್ಬರನ್ನ ನಂಬಿದ್ರೆ ಅಥವಾ ಒಂದು ಕೆಲಸ ಆಗ್ಬೇಕು ಅಂತ ಇದ್ರೆ ಒಮ್ಮೆ ನಾನು ಅದು ತೀರ್ಮಾನ ತೆಗೆದುಕೊಂಡ್ರೆ ಖಂಡಿತವಾಗಿ ನಾನು ಅದರ ಜೊತೆ ಇರುವಂತಹದ್ದು ನನ್ನ ಜೀವಮಾನದಲ್ಲಿ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೇನೆ. ಅದೇ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನವರೆಗೂ ನಾನು ರಿಕ್ಷಾ ಚಾಲಕ ಸಂಘಟನೆ ಅಧ್ಯಕ್ಷನಾಗಿದೆ. ಅದಕ್ಕಿಂತ ಮೊದಲು ಅದು ಬಹಳ ಮುಖ್ಯವಾದಂತಹ ವಿಷಯ. ಅದಕ್ಕಿಂತ ಮೊದಲು 1983 ರಿಂದ 2003 ರವರೆಗೆ ನಿಮ್ಮ ಈ ಜನತಾದಳದ ಜೊತೆಗಿನ ಪ್ರಯಾಣ ಸಾಗಿತ್ತು. ಒಂದು ವಿಷಯಕ್ಕೆ, ಒಂದು ತತ್ವಕ್ಕೆ, ಒಂದು ಪಕ್ಷದ ನಿಲುವಿಗೆ ಬದ್ಧರಾಗಿ ನಿಮ್ಮನ್ನು ನೀವು ರೂಪಿಸಿಕೊಂಡ, ಎಳವೆಯಿಂದ ನೀವು ರೂಢಿಸಿಕೊಂಡಂತಹ ನಾಯಕತ್ವ ಜನತಾದಳ ಅನ್ನುವಂತಹ ಒಂದು ರಾಷ್ಟ್ರೀಯ ಪಕ್ಷದ ಜೊತೆಯಲ್ಲಿ ಪರಿಪಕ್ವಗೊಂಡಿತು ಅನ್ನುವ ಕಾಲಕ್ಕೆ ಯಾಕೆ ಬಿಟ್ರಿ? ಸಿ, ನಮ್ಗೇನಾಯ್ತು, ಜನತಾದಳ 94ರಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು, ತದನಂತರ ದೇಶದಲ್ಲಿ ಅಧಿಕಾರಕ್ಕೆ ಬಂತು. ವಿ ಪಿ ಸಿಂಗ್ ಅವರು ಪ್ರಧಾನಮಂತ್ರಿಗಳಾದರು. ತದನಂತರ ಪಕ್ಷ ಕ್ಷೀಣಿಸ್ತಾ ಹೋಯ್ತು, ತುಂಡಾಗ್ತಾ ಹೋಯ್ತು. 94ರಿಂದ 99ಕ್ಕೆ ಬಂದಾಗ ಪಕ್ಷ ಡಿವೈಡೆಡ್ ಇಂಟು ಟೂ, ಎರಡು ವಿಭಾಗಗಳಾಯಿತು, ಜನತಾದಳ ಯು ಮತ್ತು ಜನತಾದಳ ಎಸ್. ಜನತಾದಳ ಯು ಬಿಜೆಪಿ ಅವರ ಜೊತೆ ಹೋದ್ರು, ಜೆ ಎಚ್ ಪಟೇಲ್ರು ಅಂದಿನ ಮುಖ್ಯಮಂತ್ರಿಗಳು, ಅವರು ಜಾರ್ಜ್ ಫರ್ನಾಂಡಿಸ್ ಎಲ್ಲ ಬಿಜೆಪಿ ಜೊತೆ ಸೇರಿದ್ರು. ನಾನು, ಸಿದ್ದರಾಮಯ್ಯ, ಮುಯ್ಯ ಮೊಹಿದ್ದೀನು, ಜಯಪ್ರಕಾಶ್ ಹೆಗಡೆ, ರಮೇಶ್ ಕುಮಾರು, ನಾವೆಲ್ಲ ಜನತಾದಳ ಎಸ್ ಅಲ್ಲಿ ಚುನಾವಣೆಗೆ ನಿಂತೆವು. ನಮ್ಗೆ ಗೊತ್ತಿತ್ತು ಪಕ್ಷ ಸೋಲ್ತದೆ, ನೇಗಿಲೋತ್ತರ ಆಯ್ತು, ಇದು ನಮ್ಮ ಚಕ್ರ ಚಿಹ್ನೆ ಹೋಗಿ ಅದು ಟ್ರ್ಯಾಕ್ಟರ್ ಚಿಹ್ನೆ ಆಯ್ತು. ಎಲ್ಲಿವರೆಗೆ ಅಂದ್ರೆ ನಾಮಿನೇಷನ್ ಆಗ್ಲಿಕ್ಕೆ ಹೋಗುವವರೆಗೂ ನಮ್ಮ ಪಕ್ಷಕ್ಕೆ ಚಿಹ್ನೆ ಇಲ್ಲ. ಆ ಪರಿಸ್ಥಿತಿ ನಿರ್ಮಾಣ ಆಯ್ತು. ನಾನು ಕೂಡ ಅದು ಫೈಟ್ ಮಾಡಿ ಒಳ್ಳೆ ಮತವನ್ನ ಪಡ್ಕೊಂಡೆ, ಗೆಲ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದನಂತರ ನಾವು ಏನ್ ಮಾಡಿದೆವು, ನಮಸಿನಾಣಯ್ಯ ನಾವೆಲ್ಲ ಸೇರಿ ಪಕ್ಷವನ್ನು ಒಂದು ಮಾಡಬೇಕು ಅಂತೇಳಿ ಅಖಿಲ ಭಾರತ ಪ್ರಗತಿಪರ ಜನತಾದಳ ಅಂತ ಮಾಡಿದೆವು. ಬೊಮ್ಮಾಯಿ ಅವರು ನಮ್ಮ ಜೊತೆ ಇದ್ರು, ಈ ದೇವೇಗೌಡರು ಇದ್ರು, ಜೆ ಎಚ್ ಪಟೇಲ್ ಇದ್ರು, ಎಲ್ಲರೂ ನಾವು ಸೇರಿಕೊಂಡು ಹೇಳಿದೆವು ಈ ಪಕ್ಷವನ್ನು ಒಂದು ಮಾಡೋಣ, ಬಿ ಎಲ್ ಶಂಕರ್ ಅವರು ಒಟ್ಟು ಮಾಡೋಣ. ಏನ್ ಮಾಡಿದ್ರು ಇವರು ಕೇಳಲೇ ಇಲ್ಲ. ದೇವೇಗೌಡರು ಹೇಳಿದ್ರು ತನ್ನದೇ ತಗೊಂಡೋದ್ರು, ಲಲ್ಲು ಪ್ರಸಾದ್ ಯಾದವ್ ಅವರು ಬೇರೆ ತಗೊಂಡೋದ್ರು, ಮುಲಾಯಂ ಸಿಂಗ್ ಅವರು ತಮ್ಮದನ್ನೇ ತೆಗೆದುಕೊಂಡೋದ್ರು, ಈಚೆನ ಒರಿಸ್ಸಾದಲ್ಲಿ ಬಿಜು ಪಟ್ನಾಯಕ್ ತೆಗೆದುಕೊಂಡೋದ್ರು. ಒಟ್ಟಾಗಿ ಈ ಪಕ್ಷ ಒಟ್ಟಾಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಬಿಜೆಪಿಗೆ ಸೇರ್ಬೋದಿತ್ತಲ್ಲ. ಸಿ, ನನ್ನ ನೀವು ಹೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕಾಗಿದ್ರೆ ನನ್ನ ತತ್ವಗಳು ಅಂದು ಕೂಡ ನಾವೊಂದು ಸೆಕ್ಯುಲರ್ ಫೋರ್ಸಸ್, ಅಂದ್ರೆ ಈ ದೇಶದಲ್ಲಿ ಇದ್ದವರು ಪ್ರತಿಯೊಬ್ಬನು ಕೂಡ ಒಂದು ಪಕ್ಷವನ್ನ ಅಕ್ಸೆಪ್ಟೆಬಿಲಿಟಿ ಇರಬೇಕು. ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಪ್ರತಿಯೊಬ್ಬರನ್ನು ಕೂಡ ದ್ವೇಷ ಮತ್ತು ಅವರನ್ನ ಇನ್ನೊಂದು ಭಾಗದ ರೀತಿಯಲ್ಲಿ ಕಾಣಲಿಕ್ಕೆ ಕೂಡುದು, ಎಲ್ಲರೂ ಒಂದೇ ತಟ್ಟೆಯಲ್ಲಿ ಇರಬೇಕು ಅಂತ ಹೇಳುವಂತ ಸಮಾನತೆ ದೃಷ್ಟಿಯನ್ನು ನಾನು ಹೊಂದಿಕೊಂಡು ಬಂದವರು. ಜಾತ್ಯತೀತ ಸಿದ್ಧಾಂತದಲ್ಲಿ ಇರಬೇಕು. ನಾನು ಎಂದೂ ನನ್ನ ಬದಿಯಲ್ಲಿ ಕೂತವನು ಯಾವ ಸಮುದಾಯ ಅಂತ ಕೇಳೋದಿಲ್ಲ, ಇವತ್ತಿಗೂ ನಾನು ಕೇಳೋದಿಲ್ಲ. ಅವನು ಯಾವ ಸಮುದಾಯಕ್ಕೆ ಸೇರಿದವನು, ಯಾವ ಜಾತಿಗೆ ಸೇರಿದವನು, ನಾವು ಇವತ್ತೂ ಕೇಳೋದಿಲ್ಲ. ಅದು ಕೇಳೋದು ನನ್ನ ಧರ್ಮ ಕೂಡ ಅಲ್ಲ. ನಾನು ಅದನ್ನು ತತ್ವವನ್ನು ನಂಬಿಕೊಂಡು ಬಂದ. ಕಾಂಗ್ರೆಸ್ ನಲ್ಲಿ ಆ ತತ್ವ ಸಿದ್ಧಾಂತ ಇದೆ. ನನಗೆ ಜನತಾ ಪಕ್ಷ ಅಥವಾ ಜನತಾ ದಳ, ದಟ್ ಇಸ್ ಎನದರ್ ಫೇಸ್ ಆಫ್ ದಿ ಕಾಂಗ್ರೆಸ್ ಅಂತ ನನಗೆ ಅನಿಸಿತ್ತು. ಕಾಂಗ್ರೆಸ್ನ ತತ್ವ ಸಿದ್ಧಾಂತಗಳು ಮತ್ತು ಜನತಾದಳ ತತ್ವಗಳು ಸದಾ ಈಕ್ವಲ್ ಆಗ್ತಿತ್ತು. ಮೈಂಡ್ ಸೆಟ್
ಅಲ್ಲಿ ಇರ್ತಕ್ಕಂಥ ರೀತಿ ನೀತಿ ಮತ್ತು ಕೆಲಸ ಮಾಡ್ತಕ್ಕಂಥ ರೀತಿ ಬಿಜೆಪಿ ಯಾವ ರೀತಿಗೂ ಹೊಂದಿಕೆ ಆಗಲಿಲ್ಲ. ಹೀಗಾಗಿ ಬಿಜೆಪಿಯ ತತ್ವವನ್ನು ನಾನು ಹುಮ್ಮಿಕೊಳ್ಳುವ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅದು ಅವರ ಕೇಡರ್ ಬೇಸ್ಡು, ಅವರಿಗೆ ಬೇರೆ ಬೇರೆ ಥರ ಅವರ ಸಿದ್ಧಾಂತಗಳಿರ್ತವೆ. ನನ್ನ ಸಿದ್ಧಾಂತ ಎಲ್ಲರ ಜೊತೆ ಇರ್ತಕ್ಕಂಥದ್ದು, ಆ್ಯಸ್ ಎ ಮಾಸ್ ಪಾರ್ಟಿ ಬೇಕಾಗಿತ್ತು, ಮಾಸ್ ಪಾರ್ಟಿಯ ಜೊತೆ ಇರಬೇಕು ಅಂತ ತೀರ್ಮಾನ ಮಾಡಿ ನಾವೆಲ್ಲರೂ 27 ಜನ ಎಮ್ ಎಲ್ ಎಸ್ಗಳು ಮತ್ತು ನಾವೆಲ್ಲ ಬೋರ್ಡ್ ಚೇರ್ಮನ್ಗಳಾಗಿದ್ದೆವು, ನಾವೆಲ್ಲ ಅವಧಿ ಮುಗಿದಿತ್ತು, ನಾವೆಲ್ಲರೂ ಒಟ್ಟು ಸೇರಿ ಸೋನಿಯಾ ಗಾಂಧಿ ಅವರ ನೇತೃತ್ವದ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು, ಅವರ ನೇತೃತ್ವದಲ್ಲಿ ಡೆಲ್ಲಿಗೆ ಹೋಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಹಳ ಉನ್ನತ ಮಟ್ಟದಲ್ಲಿ ಅತ್ಯಂತ ಯುವಕರಾಗಿ ಮತ್ತು ಈ ಎಲ್ಲ ವಿದ್ಯಮಾನಗಳನ್ನು ಬಹಳ ಹತ್ತಿರದಿಂದ ನೋಡಬಲ್ಲವರಾಗಿ ಇದ್ದಂಥವರು ನೀವು. ಈ ರಾಜಕೀಯ ಧ್ರುವೀಕರಣದ ಸಂದರ್ಭದಲ್ಲಿ ಜನತಾದಳವನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡವರಲ್ಲಿ ಎಲ್ಲಿಯೋ ಒಂದು ಒಳ ಆಸೆ ಇತ್ತ ಅಂತ? ಈಗ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಂದ ಜನತಾದಳವನ್ನು ಬಿಟ್ಟು ಬಂದಾಗಲೇ ನನಗೆ ಹೇಳಿದರು, ಯಾರ್ಯಾರು ಅಸೆಂಬ್ಲಿ ಚುನಾವಣೆಗೆ ನಿಂತಿದ್ರು ಅವರಿಗೆ ಪುನಃ ಅಸೆಂಬ್ಲಿ ಚುನಾವಣೆಗೆ ಅವಕಾಶ ಮಾಡಿಕೊಡ್ತೇವೆ ಅಂತ ಮಾತನ್ನ ಹೇಳಿದೆ. ಅವಕಾಶ ಇಲ್ವೇ, ರಾಜಕಾರಣದಲ್ಲಿ ಏನೂ ಆಸೆ ಆಕಾಂಕ್ಷೆ ಇಲ್ಲದೆ ನಾನು ಬಂದಿದ್ದೇನೆ ಅಂತ ನಾನು ಸುಳ್ಳು ಹೇಳಲಿಕ್ಕೆ ಸಬೂಬು ಸರಿ ಕೂಡ ಅಲ್ಲ. ಅವಾಗ ನಮಗೆ ಹೇಳಿದ್ರು 2003 ಜಾಯ್ನ್ ಆಗುವಾಗ, ಇಲ್ಲ ನಾವು ನಿಮಗೆ ಅವಕಾಶ ಮಾಡಿಕೊಡ್ತೇವೆ ಅಂತ. 2004 ಚುನಾವಣೆ ನಡೆಯಿತು, ಅಸೆಂಬ್ಲಿ ಚುನಾವಣೆ ಆಯಿತು. 2003 ನಾನು ಜಾಯ್ನ್ ಆದೆ. 2004 ಬಂದಾಗ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೇಳಿಕ್ ಶುರು ಮಾಡಿದ್ರು, ನಿನ್ನೆ ಬಂದಿದ್ದಾನೆ ಏನು ಅಸೆಂಬ್ಲಿ ಟಿಕೆಟು ಸಾಧ್ಯ ಇಲ್ಲ, ಇದೆಲ್ಲ ಅಷ್ಟು ಸುಲಭದಲ್ಲಿ ಇಲ್ಲ ಅಂತೇಳಿ ಮಾತನ್ನು ಹೇಳಿದ್ರು. ನನಗೆ ಟಿಕೆಟ್ ಅನ್ನು ಕೊಟ್ಟಿಲ್ಲ, ಡಿನೈ ಮಾಡಿದ್ರು. ನಾನು ಕೇಳಿದ್ದೆ, ಕೊಡಲಿಲ್ಲ. ಕೆಲಸ ಮಾಡಿದೆ, ಪಕ್ಷದ ಅಭ್ಯರ್ಥಿ ಕೆಲಸ ಮಾಡಿದೆ, ಥ್ರೋಟ್ ಓಡಾಡಿದೆ. ಅದರ ನಂತರ ಪಾರ್ಲಿಮೆಂಟ್ ಚುನಾವಣೆ ಬಂತು, ವೀರಪ್ಪ ಮೊಯ್ಲಿ ಅವರು ಅಭ್ಯರ್ಥಿಯಾಗಿ ಬಂದರು, ಅವರಿಗೆ ಕೆಲಸ ಮಾಡಿದ್ರು, ಇದಾಯಿತು. ಇದು ಕೆಲಸ ಎಲ್ಲ ಮಾಡಿ ಆದಮೇಲೆ 2008 ಬಂದಾಗ ನನಗೆ ಕಾಂಗ್ರೆಸ್ ಪಕ್ಷದಿಂದ ಅವಕಾಶವನ್ನು ಕೊಟ್ಟರು. ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಅವಕಾಶವನ್ನು ಕೊಟ್ಟರು. ಕೊಟ್ಟರು, ನಾನು ಐ ಹ್ಯಾವ್ ಡನ್ ವೆಲ್. ಆವಾಗ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿಗೆ ವಾತಾವರಣ ಸರಿಯಾದಂಥ ರೀತಿಯಲ್ಲಿ ಇರಲಿಲ್ಲ. ಎಲ್ಲಿಯೋ ಒಂದು ಕಡೆ ಕುಮಾರಸ್ವಾಮಿ ಅವರು ಬಿ ಜೆ ಪಿ ಅವರಿಗೆ ಏನು ವಾಗ್ದಾನ, ಅವರಿಗೆ ಯಡಿಯೂರಪ್ಪರವರಿಗೆ ಸರ್ಕಾರ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿತ್ತು, ಕೊಟ್ಟ ಮಾತನ್ನು ತಪ್ಪಿದ್ರು. ಇಡೀ ರಾಜ್ಯದ ಜನತೆ ತೀರ್ಮಾನ ಮಾಡಿದ್ರು, ಮಾತಿಗೆ ತಪ್ಪಿದಂಥವರಿಗೆ ಶಿಕ್ಷೆ ಕಲಿಸಬೇಕು ಅಂತೇಳಿ ಬಿ ಜೆ ಪಿಗೆ ಅಧಿಕಾರಕ್ಕೆ ತರುವಂಥ ಪ್ರಯತ್ನ ಆಯಿತು. ನಮ್ಮ ಪಕ್ಷಕ್ಕೆ 70 ಸೀಟುಗಳು ಬಂತು, ನಾವೆಲ್ಲ ಚುನಾವಣೆ ಪಟ್ಟಿಯಲ್ಲಿ ನಾವು ಬಂದೆವು, ಆದರೂ ಬಹಳ ಮಿನಿಮಮ್ ಮಾರ್ಜಿನ್ ಒಳಗಡೆ ಸೋತೆವು. 2013 ಇದೇ ವಿಭಾಗವನ್ನು, ಇದೇ ಘಟನೆಯನ್ನು ನೀವು ಹೇಳಿದ್ದನ್ನೇ ಅದೃಷ್ಟ ಐವಾನ್ ಡಿಸೋಜ ಅವರ ಜೊತೆಗೆ ಆ ಕಾಲದಲ್ಲಿ ಇರಲಿಲ್ಲ ಅಂತ ಹೇಳ್ಬೋದೇನು? ಒಂದು ಅದನ್ನು ಹೇಳ್ಬೋದು. ನಾವು ನಮ್ಮ ಪ್ರಯತ್ನವನ್ನು ಮಾಡಿದ್ದೇವೆ, ಕೆಲಸ ಮಾಡಿದ್ದೇವೆ. ಆವಾಗ ವಾತಾವರಣ ಪೂರಕವಾಗಿರಲಿಲ್ಲ, ನನಗೆ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ. ಅದೇ ರೀತಿ ಕೆಲಸವನ್ನು ಮಾಡ್ಕೊಂಡು ಬಂದೆ 2013 2018. ಕೆಲಸ ಮಾಡ್ಕೊಂಡು ಬಂದಾಗ ಮತ್ತು 2018 2013 ಅಲ್ಲಿ ಗೆಲ್ಲುವ ಅವಕಾಶ ಇತ್ತು. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಬಂತು, 8 ಸೀಟಲ್ಲಿ 7 ಸೀಟ್ ಬಂತು, ನನಗೆ ಟಿಕೆಟು ಸಿಗಲಿಲ್ಲ. ಐವಾನ್ ಡಿಸೋಜ ಅವರಿಗೆ ಗೆಲ್ಲುವ ಅವಕಾಶ ಇಲ್ಲದೆ ಇದ್ದಾಗ ಟಿಕೆಟ್ ಸಿಕ್ತು. ಐವಾನ್ ಡಿಸೋಜ ಅವರು ವೈಯಕ್ತಿಕವಾಗಿ ಅವರ ದುರಾದೃಷ್ಟ ಅನ್ನುವ ನೆಲೆಯಲ್ಲಿ ಸೋಲನ್ನು ಸ್ವೀಕರಿಸಬೇಕಾಯಿತು. ಅತ್ಯಂತ ಪ್ರಖರವಾದಂತಹ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲುವ ಸಂದರ್ಭ ಇದ್ದಾಗ ಐವಾನ್ ಡಿಸೋಜ ಅವರಿಗೆ ಟಿಕೆಟ್ ಸಿಗಲಿಲ್ಲ. ಏನಾಯಿತು ಮುಂದೆ, ಈ ಬಗ್ಗೆ ಮಾತುಕತೆಯನ್ನು ಮುಂದುವರಿಸೋಣ. ಈಗ ನೇರಾನೇರದಲ್ಲಿ ಪುಟ್ಟದೊಂದು ವಿರಾಮ. ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಿ ನೇರಾ ನೇರ ಕಾರ್ಯಕ್ರಮ. ಐವಾನ್ ಡಿಸೋಜ ಅವರ ಜೊತೆಗೆ ರಾಜಕೀಯ ಬದುಕಿನಲ್ಲಿ ಹೆಜ್ಜೆಗಳನ್ನು ಊರ್ತಾ ಉಡುಪಿಯ ಮುದರಂಗಡಿಯಿಂದ ಮಂಗಳೂರಿನಲ್ಲಿಗೆ ತಲುಪಿ ವಕೀಲಿ ವೃತ್ತಿಯ ಜೊತೆಗೆ ಹತ್ತು ಹಲವು ಸಂಘಟನೆಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಂತಹ ಐವಾನ್ ಡಿಸೋಜ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ 8 to 10 ವರ್ಷಗಳ ಕೆಲಸವನ್ನು ಮಾಡಿ ಒಂದು ಚುನಾವಣೆಯಲ್ಲಿ ಸೋತ ಬಳಿಕವೂ ಇನ್ನೊಂದು ಚುನಾವಣೆಗೆ ಸೀಟು ಸಿಗಲಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಏನಾಯಿತು? ಸಿಗದೇ ಇದ್ದಾಗ ಅಫ್ಕೋರ್ಸ್ ಆಕ್ರೋಶ ಇತ್ತು, ನನಗೆ ಅವಕಾಶ ಇತ್ತು, ನನಗೆ ಒಂದು ಎಮ್ ಎಲ್ ಎ ಆಗುವ ಅವಕಾಶ ಇತ್ತು. ನಾನು ಅದು ಅವಕಾಶ ಬರಲಿಲ್ಲ ಅಂತೇಳಿ ನನ್ನ ಮನಸ್ಸಿನಲ್ಲಿ ಇತ್ತು. ಆದರೂ ನಾನು ಪಕ್ಷದ ಅಭ್ಯರ್ಥಿಗೆ ಪಕ್ಷದ ನೀತಿ ಸಿದ್ಧಾಂತಕ್ಕೆ ಧಕ್ಕೆ ತರದ ರೀತಿಯಲ್ಲಿ ನಾನು ನನ್ನ ಪ್ರಾಮಾಣಿಕವಾದ ಕೆಲಸವನ್ನು ನಾನು ನನ್ನ ಮಿತ್ರರ ಜೊತೆ ಕೂಡಿ
ಯಾರು ಕ್ಯಾಂಡಿಡೇಟ್ ಕೊಟ್ಟಿದಾರೋ ಜೇರ್ ಲೋಬರ್ ಅವರಿಗೆ ಟಿಕೆಟ್ ಕೊಟ್ಟರು, ಅವರು ಕೂಡ ಪಕ್ಷಕ್ಕೆ ಹೊಸಬರಾಗಿದ್ರು, ಅಧಿಕಾರಿ ಆಗಿದ್ರು, ಅವರಿಗೆ ಟಿಕೆಟ್ ಅನ್ನು ಕೊಟ್ಟಾಗ ಕೂಡ ಐ ಅಕ್ಸೆಪ್ಟೆಡ್. ಅವರಿಗೆ ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿಯೂ ಕೂಡ ಒಂದಷ್ಟು ಅಪಸ್ವರಗಳಿದ್ದು, ಖಂಡಿತ ಅಪಸ್ವರಗಳಿದ್ದು. ಇನ್ನೂ ಒಂದು ಆ ಸಂದರ್ಭದಲ್ಲಿ ಇದ್ದಂತಹ ಮಾತುಗಳು ಏನು ಅಂದರೆ, ಐವಾನ್ ಡಿಸೋಜಾ ಅವರು ದಳದಿಂದ ಬಂದವರು, ಪಕ್ಷಾಂತರಿ, ಅವರು ಪೂರ್ತಿಯಾಗಿ ನಿಷ್ಠೆಯಲ್ಲಿ ಇದ್ದಾರೆ ಅನ್ನುವಂತಹ ಯಾವ ಭರವಸೆ, ಅಥವಾ ಅವರು ಸ್ವಲ್ಪ ಹೀಗೆ ಇದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಪಕ್ಷದ ಒಳಗಿನಿಂದ. ನನಗೆ ಪಕ್ಷದಲ್ಲಿ ವಿರೋಧಿಗಳಿದ್ರು ನಾನು ಒಪ್ತೀನಿ, ಆದರೆ ನನ್ನ ತತ್ವ ಸಿದ್ಧಾಂತದ ಬಗ್ಗೆ ಯಾರಿಗೂ ಪ್ರಶ್ನೆ ಮಾಡುವಷ್ಟು ಚಿಂತೆ ಧೈರ್ಯ ಇರಲಿಲ್ಲ. ಆ ಚಿಂತನೆಗೆ ನಾನು ಯಾವಾಗಲೂ ಮಣಿಯುವುದು ಇಲ್ಲ. ನನ್ನ ನಾನು ಆ ಪಕ್ಷದಲ್ಲಿ ಇದ್ರೆ ಆ ಪಕ್ಷ ತತ್ವ ಸಿದ್ಧಾಂತವನ್ನು 100% ಒಪ್ಪಿಕೊಂಡವನು ನಾನು. ಇಲ್ಲದೆ ಇರ್ತಿದ್ರೆ ಅನೇಕ ಜನರು ಕಾಂಗ್ರೆಸ್ಗೆ ಬಂದಿದ್ದಾರೆ ಬೇರೆ ಬೇರೆ ಪಾರ್ಟಿಯಿಂದ, ಅವರ ಹೆಸರನ್ನು ನಿಮ್ಗೆ ಹೇಳುವಂತ ಮಟ್ಟದಲ್ಲಿ ಇರಲಿಲ್ಲ. ಅನೇಕ ಜನ ಸೇರಿದ್ದಾರೆ, ಯಾರು ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ನನ್ನಲ್ಲಿ ಇರುವಂತಹ ತತ್ವ ಸಿದ್ಧಾಂತದ ಬಗ್ಗೆ ಅವರಿಗೆ ಯಾರಿಗೂ ಇರಲಿಲ್ಲ. ಅದು ನನಗೆ ಸ್ವಲ್ಪ ಎನಿಮೀಸ್ಗಳಿದ್ದು, ನಾನು ಮುಂದೆ ಹೋಗ್ತಾನೆ, ಇವನು ಕಾಂಗ್ರೆಸ್ನಲ್ಲಿ ಫಾಸ್ಟ್ ಇದ್ದಾನೆ, ಎಲ್ಲದಕ್ಕೂ ಮುಂದೆ ಹೋಗಿ ನಿಲ್ತಾನೆ, ಕೆಲಸ ಮಾಡ್ತಾನೆ, ಇದು ಮನಸ್ಸಿನಲ್ಲಿ ಸ್ವಲ್ಪ ಯಾರಿಗೆ ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ರಿಕ್ಷಾ ಡ್ರೈವರ್ಗಳೊಟ್ಟಿಗೆ ಕೂಲಿ ಹಮಾಲ್ ರೊಟ್ಟಿಗೆ ಮಾಡ್ತಾನೆ, ಪ್ರತಿಭಟನೆಗಳಲ್ಲಿ ಇವನೇ ಮಾಡ್ತಾನೆ, ಸಭೆಗಳಲ್ಲಿ ಇವನೇ ಮಾತಾಡ್ತಾನೆ, ಇದು ನನ್ನ ಮೇಲೆ ಸ್ವಲ್ಪ ಕೆಲವರಿಗೆ ಮನಸ್ಸಿನಲ್ಲಿ ದ್ವೇಷ ಇತ್ತು, ಅವರಿಗೆ ಸ್ವಲ್ಪ ಬೇಸರ ಇತ್ತು, ಏನೋ ದೊಡ್ಡದಾಗಿ ಬೆಳೆಯಬಹುದು ಅಂತ ಹೇಳುವಂತದ್ದು ಇತ್ತು. ಅದೆಲ್ಲವನ್ನು ನಾನು ನನ್ನ ಕೆಲಸ ಏನ್ ಮಾಡ್ಬೇಕು ಅದು ಪ್ರಾಮಾಣಿಕತೆಯಿಂದ ಮಾಡಿದ್ದೆ. 2013 ಟಿಕೆಟ್ ಸೋತಿದ್ದಾಗಲೂ ನಾನು ಕೆಲಸವನ್ನು ಮಾಡಿದ್ದೇನೆ, ಮಾಡಿದ್ರು ಅಭ್ಯರ್ಥಿ ಗೆದ್ರು, ಜಾತ್ಯತೀತ ಪಕ್ಷ ಇಡೀ ನಮ್ಮ ದೇಶದ ದೃಷ್ಟಿಯನ್ನು ಅಥವಾ ರಾಜ್ಯದ ರಾಜಕೀಯವನ್ನು ಗಮನಿಸಿ ಮಾತನಾಡುವುದಿದ್ದರೂ ಜಾತ್ಯತೀತ ನೆಲೆಯಲ್ಲಿಯೇ ಎಲ್ಲ ಪಕ್ಷಗಳು ಯೋಚನೆ ಮಾಡಿ ಕೂಡ ಕಾಂಗ್ರೆಸ್ನಿಂದ ಒಬ್ಬ ಕ್ರಿಶ್ಚಿಯನ್ ಅಭ್ಯರ್ಥಿ ಬೇಕಾಗಿತ್ತು ಅಂತ ಅನ್ನುವ ನಿರೀಕ್ಷೆ ಇದ್ದಾಗ ಐವಾನ್ ಡಿಸೋಜಾ ಅವರ ಹೆಸರು ತೇಲಿ ಬಂತು. ಅದೇ ಸಂದರ್ಭದಲ್ಲಿ ಅದಕ್ಕಿಂತ ಹಿಂದೆ ಎಲ್ಲಿಯೋ ಕ್ಷೀಣವಾಗಿ ಕೇಳಿಸ್ತಿದ್ದಂತಹ ಹೆಸರು ಜೆ ಆರ್ ಲೋಬೋ ಅವರದು ಐವಾನ್ ಡಿಸೋಜಾ ಅವರನ್ನು ಓವರ್ಟೇಕ್ ಮಾಡಿ ಬಂತು, ಗೆದ್ದಾಯಿತು. ಅದು ಅದು ಒಂದು ಹಂತದ ವಿಚಾರಣೆ ಆದರೂ ಆ ಸಂದರ್ಭದಲ್ಲಿ ನಿಮಗೆ ತುಂಬ ಒಂಥರ ಕೈ ಹಿಸುಕಿಕೊಳ್ಳುವಂತಾಗೆ ಅಂತ ಅನಿಸಿತು. ಅದನ್ನು ನಾನು ಕಂಟ್ರೋಲ್ ಮಾಡಿದ್ದೆ, ನನ್ನಲ್ಲಿ ರಾಜಕೀಯವಾಗಿರ್ತಕ್ಕಂಥ ನನ್ನ ಬ್ಲಡ್ಡಲ್ಲಿ ಇದೆ, ನಾನೇನು ರಾಜಕಾರಣ ಹೊಸತ್ತು ಬಂದು ಸೇರುವಂಥದ್ದಿಲ್ಲ. ನಾಳೆ ಇವತ್ತು ನಾನು ಎಮ್ ಎಲ್ ಸಿ ಇದ್ದೇನೆ, ವಿಧಾನ ಪರಿಷತ್ನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕನಾಗಿ ಕೆಲಸ ಮಾಡ್ತೇನೆ. ನಾಳೆ ನನಗೆ ಅದು ಎಲ್ಲ ಹೋದರೂ ಕೂಡ ನಾನು ಐ ವಿಲ್ ಬಿ ಲಿವ್ ಲೈಕ್ ದಿಸ್, ನಾನು ಇದೇ ರೀತಿ ಇರ್ತೇನೆ. ರಿಕ್ಷಾ ಡ್ರೈವರ್ಗಳ ಜೊತೆನೆ ಇರ್ತೇನೆ, ನಾನು ವಕಾಲತ್ ಮಾಡಿಕೊಂಡು ಇರ್ತೇನೆ, ಹಮಾಲಿಗಳ ಜೊತೆ ಇರ್ತೇನೆ, ತಲೆವರ ಕಾರ್ಮಿಕರ ಜೊತೆ ಇರ್ತೇನೆ, ವಸ್ತುನಾಯಕರ ಜೊತೆ ಇದ್ದೇನೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ತತ್ವವನ್ನೇ ತಂಬಿಕೊಂಡಿರ್ತೇನೆ ಬಿಟ್ಟು ನನಗೆ ಅದರ ಏನು ಬದಲಾವಣೆಗಳಾಗುದಿಲ್ಲ. ನಾನು ಎಂದೂ ಅಧಿಕಾರಕ್ಕೆ ಬಂದಾಗ ಹಿಗ್ಗಲು ಇಲ್ಲ, ಅಧಿಕಾರ ಹೋದಾಗ ಕುಗ್ಗಲು ಇಲ್ಲ. ನಾನು ಐ ಹ್ ಸೀನ್ ಪವರ್ ಇನ್ ದಿ ಇಯರ್ ವೆನ್ ಐ ವಾಸ್ ಇನ್ 27 ಇಯರ್ಸ್ ಓಲ್ಡ್. ಐ ಹ್ ಸೆಡ್ ನಾನು 27 ವರ್ಷದಲ್ಲಿ ಇದ್ದೆ. ಈ ಹಂತದಲ್ಲಿ ನೀವು ರಾಜಕೀಯವಾಗಿ ಬೆಳೀತಾ ಬೆಳೀತಾ ನಿಮ್ಮ ಒಂದು ಗುರಿ ನಿಶ್ಚಿತವಾದಂತಹ ಗುರಿಯನ್ನು ಲಕ್ಷ್ಯವನ್ನು ಇಟ್ಟುಕೊಂಡು ಹೊರಟ ಗುರಿ ಅಲ್ಲದಿದ್ದರೂ ಗರಿಷ್ಠ ಸಾಧ್ಯವಾಗಿ ನೀವೇ ಹೇಳಿದ ಹಾಗೆ ಕಾಂಗ್ರೆಸ್ನಲ್ಲಿ ಭಾರಿ ಸ್ಪೀಡ್ ಇದ್ದಾರೆ ಅವರು. ನೀವು ಜನಾರ್ದನ ಪೂಜಾರಿ ಅಂತಹ ಹಿರಿಯ ನಾಯಕರನ್ನು ಕೂಡ ಯಾವುದೇ ಒಂದು ಮುಲಾಜಿಲ್ಲದೆ ತಗಲಿ ಹಾಕಿಕೊಂಡವರು ಮತ್ತು ಅದರ ಬಗ್ಗೆ ತುಂಬ ನಿಷ್ಠುರವಾದ ನಿರ್ಧಾರವಾದಂತಹ ಮಾತುಗಳನ್ನು ಆ ಪ್ರಕರಣ ಒಂದ್ಸಲ ನೆನಪಿಸಿಕೊಳ್ಳಿ ಅಂತ. ಸಿ, ಒಮ್ಮೆ ನನಗೆ ಒಂದು ಪಕ್ಷದ ಸಭೆ ಆಯಿತು, ಅದು ಮಂಗಳದೇವಿಯಲ್ಲಿ ನಡೆಯಿತು. ನಡೆದಾಗ ನಾನು ಎಲ್ಲರಂತೆ ನಾನು ಸ್ಟೇಜಲ್ಲಿ ಕೂತಿದ್ದೆ. ಕೂತಿದ್ದಾಗ ನನ್ನ ಬಗ್ಗೆ ಅವರಿಗೆ ಏನೋ ಮಾತಾಡಬೇಕಾಗಿತ್ತು, ಅವರು ಮೈಕದಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅವನು ಜನತಾದಳದಿಂದ ಬಂದವರಿಗೆ 2 ಸ್ಥಾನ, 3 ಸ್ಥಾನ. ಆಗ ನಾನು ಜನತಾದಳದ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೆ. ಅದೇ ರೀತಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಉಪಾಧ್ಯಕ್ಷನಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಒಬ್ಬ ಈಗ ಬಂದವರಿಗೆ, ನಿನ್ನೆ ಮೊನ್ನೆ ಬಂದವರಿಗೆ 2-3-4 ಹುದ್ದೆಗಳು, MLA ಟಿಕೆಟು, ಅದು ಇದು ಅಂತ ಮಾತಾಡಿ ಪ್ರಾರಂಭ ಮಾಡಿದರು. ನಾನು ಅವರು ಭಾಷಣ ಆದಮೇಲೆ ನಾನು ಭಾಷಣ ಮಾಡಿದೆ. ಸ್ವಾಭಿಮಾನಕ್ಕೆ ನನಗೆ ಧಕ್ಕೆ ಆದಾಗ ಅದು ಯಾರೇ ಇರ್ಬೋದು, ಸ್ವಾಭಿಮಾನವನ್ನು ಬಿಟ್ಟು ಕೆಲಸ ಮಾಡಿ ನಾನು ಏನು ಮಾಡಿದ್ರು ಅದು ನನ್ನಲ್ಲಿ ಶಕ್ತಿ ಇದೆ ಅಂತ ಗುರುತಿಸಿಕೊಟ್ಟಿದ್ದಾರೆ, ಹೇಳ್ಕೊಂಡು ಬಂದಿಲ್ಲ ಯಾರ ಹತ್ರವೂ. ನಾನು ಹೇಳಿಬಿಟ್ಟೆ ನನ್ನಲ್ಲಿ ಶಕ್ತಿ ಇದೆ ಅಂತ ಗುರುತಿಸಿಕೊಂಡು ಮಾಡಿದ್ದೇನೆ. ನಾನು ಒಂದು ಆಡಳಿತ ಹಿಂದೆ ಆಡಳಿತ ಇದ್ದಂಥ ಜನತಾದಳದಿಂದ ಬಂದಿದ್ದು ಕೂಡ ಆ ಪಕ್ಷ ಕೂಡ ಇವತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಅಧಿಕಾರ ಮಾಡಿರ್ತಕ್ಕಂಥ ಪಕ್ಷ, ಆ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡಿಕೊಂಡು ರಾಜಕಾರಣ ಬಂದಿದ್ದ ಹೊರತು ಬೇರೆ ಯಾವುದು ವಯೋಮೀಡಿಯಾದಲ್ಲಿ ಬಂದಿಲ್ಲ ಅಂತ ಹೇಳೋದನ್ನು ಹೇಳಿದ್ದೆ. ಅದು ಅದರ ನಂತರ ಒಂದು ಅದು ಪ್ರಕರಣ ಆಯಿತು, ಮತ್ತು ಅದು ಅಲ್ಲಿಗೆ ಮುಚ್ಚಿ ಹೋಯಿತು, ಇದೆಲ್ಲ ಆಯಿತು. ಸೊ ಏನೇ ಇದ್ದರೂ ಕೂಡ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಸಮಾಜದ ಯಾರಿಗೆ ಧ್ವನಿ ಕೇಳೋದಿಲ್ಲ, ಯಾರು ಸಮಾಜದಲ್ಲಿ ಅಸಕ್ತರಿದ್ದಾರೆ ಅವರ ಧ್ವನಿಯನ್ನು
ಕೆಳದೇ ಇದ್ದಾಗ ಅದಕ್ಕೆ ಸಪೋರ್ಟ್ ಆಗಿ ನಾನು ಮಾತಾಡಬೇಕು ಅಂತ ಚಿಂತನೆ ಇರ್ತಕ್ಕಂಥವ್ನು. ನಾನೊಬ್ಬ ವಕೀಲನಾದರೂ ಕೂಡ ರಿಕ್ಷಾ ಚಾಲಕರ ಜೊತೆ, ಬಸ್ ಡ್ರೈವರ್ ಜೊತೆ, ಹೆಡ್ಲೋಡ್ ವರ್ಕರ್ ಜೊತೆ, ಬಿ ಡಿ ಕಾರ್ಮಿಕರ ಜೊತೆ ಯಾಕೆ ಮಾತಾಡ್ತೀನಿ? ನಾನು ವಿಧಾನ ಪರಿಷತ್ನಲ್ಲಿ ಸದಸ್ಯನಾಗಿ ಹೋಗಿ ಬಿ ಡಿ ಕಾರ್ಮಿಕರ ರಾಜ್ಯದ ಪರಿಸ್ಥಿತಿಯನ್ನು ಒಂದು ಕಾಲಿಂಗ್ ಅಟೆನ್ಷನ್ ಹಾಕಿ ಗಮನ ಸೆಳೆಯುವ ಪ್ರಶ್ನೆಯನ್ನು ವಿಧಾನ ಪರಿಷತ್ನಲ್ಲಿ ಎತ್ತಿ ಸುಮಾರು 30 ನಿಮಿಷಗಳ ಕಾಲ ನಿರ್ಗಳವಾಗಿ ರಾಜಕೀಯ ಬಿ ಡಿ ಕಾರ್ಮಿಕರ ವಿಚಾರ ಹೇಳಿದೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರು 10 ನಿಮಿಷಕ್ಕೆ ಸೀಮಿತವಾಗಿರುವಂತಹ ಒಂದು ವಿಷಯದ ಬಗ್ಗೆ, ಅವಧಿಯ ಬಗ್ಗೆ 1.5 ಗಂಟೆಯಿಂದ 2 ಗಂಟೆ ತನಕ ಚರ್ಚೆ ಮಾಡಿದ್ರು ವಿಧಾನ ಪರಿಷತ್ನಲ್ಲಿ. ಮರುದಿವಸ ಪತ್ರಿಕೆಯಲ್ಲಿ ಬರೆದ್ರು ಬಿ ಡಿ ಕಾರ್ಮಿಕರ ವಿಚಾರದಲ್ಲಿ ಬೆಂಕಿ ಹತ್ತಿಸಿದ ಡಿಸೋಜಾ ಸದನ ವೀರ ಅಂತ ಹೇಳಿಕೊಂಡು ಬರೀಲಿಕ್ಕೆ ಪ್ರಾರಂಭ ಮಾಡಿದರು. ಯಾಕೆಂದ್ರೆ ನಾನು ಹೇಳಿದ್ದೆ ಅವಾಗ ಯಾರು ಧ್ವನಿ ಕೇಳುದಿಲ್ಲ. ಈಗ ಒಂದ್ಸಲ ಮುಖ್ಯಮಂತ್ರಿಗಳು ಹೇಳಿದ್ರು, ಮುಖ್ಯಮಂತ್ರಿಗಳು ದಲಿತ ಮುಖ್ಯಮಂತ್ರಿ ಆಗಬೇಕು, ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದಾಗ ನಾನು ಒಬ್ಬ ಹಿಂದುಳಿದ ವರ್ಗದವ, ನನ್ನ ಧ್ವನಿ ಕೂಡ ಕೇಳುದಿಲ್ಲ. ಯಾವಾಗ ನನ್ನ ಧ್ವನಿ ಕೂಡ ಕೇಳುದಿಲ್ವಾ, ಯಾರ ಧ್ವನಿ ಎಲ್ಲಿ ಮುಟ್ಟಬೇಕು ಅಲ್ಲಿ ಮುಟ್ಟುವುದಿಲ್ವಾ, ಅವನು ದಲಿತ ಅಂತ ಭಾವಿಸ್ತೇನೆ. ನಾನು ಕೂಡ ಆ ರೀತಿಯಲ್ಲಿ ದಲಿತ ಅಂತ ಮಾತನ್ನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಹೇಳಿದ್ರು. ಹಾಗಾಗಿ ನಾನು ನಂಬಿಕೊಂಡಿದ್ದವನು, ಇವತ್ತು ಬಡವರು ಸಾಮಾಜಿಕ ಚಳವಳಿಯಿಂದ ಬಂದಂಥವ್ರು ಸಾಮಾಜಿಕವಾಗಿ ಏನೂ ಆಗ್ಲಿಕ್ಕೆ ಏನು ಆಗ್ಬೇಕಿತ್ತು ಅದು ಆಗದೇ ಇದ್ದಾಗ, ಏನೋ ಅವ್ರಿಗೆ ಸೌಲಭ್ಯ ಸಿಗಬೇಕಿತ್ತು ಸಿಗದೇ ಇದ್ದಾಗ ಅಂಥವ್ರ ಪರವಾಗಿ ಹೋರಾಟ ಮಾಡೋದು ಕೂಡ ನನ್ನ ಜೀವನದ ಒಂದು ಪ್ರಮುಖ ಅಂಗ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವಿಧಾನ ಪರಿಷತ್ತು ಅನ್ನುವಂತಹ ಈ ಕೆಳಮನೆ ಮೇಲ್ಮನೆಗೆ ನೇರವಾಗಿ ಹೋಗುವುದಕ್ಕೆ ಕಷ್ಟ ಸಾಧ್ಯವಾದವರಿಗೆ, ವಿಫಲವಾದವರಿಗೆ ಮತ್ತು ಅಶಕ್ತರಾದವರಿಗೆ ಮತ್ತು ಕೆಳಮನೆಯಲ್ಲಿ ಪ್ರಾತಿನಿಧ್ಯ ಸಿಗಲೇಬೇಕು ಅಂತ ಯಾರೋ ಅಪೇಕ್ಷೆ ಪಟ್ಟಂಥ ಸಂದರ್ಭದಲ್ಲಿ ಹಿಂಬಾಗಿಲಿನಿಂದ ಕಳಿಸುವಂಥ ಒಂದು ಪದ್ಧತಿ ಅನ್ನುವಂಥ ಆಡು ಮಾತು ಇದೆ. ಅದು ನಮ್ಮ ಒಕ್ಕೂಟದ ಆಡಳಿತ ವ್ಯವಸ್ಥೆಗೆ ಹೆಚ್ಚು ಅನ್ವಯವಾಗುವಂಥದ್ದು. ನೀವು ಆ ಬಾಗಿಲಿನ ಮೂಲಕ ಪ್ರವೇಶ ಮಾಡಿದಿರಿ ಮತ್ತು ಆ ಬಾಗಿಲಿನ ಮೂಲಕ ಪ್ರವೇಶ ಮಾಡುವುದಕ್ಕೆ ನಿಮಗೆ ಆ ಬಾಗಿಲನ್ನು ತೆರೆದಿಟ್ಟವರು ನಿಮ್ಮದೇ ಪಕ್ಷದ ಹೈಕಮಾಂಡ್ ಅನ್ನುವಂಥ ಒಂದು ಧ್ವನಿ ಇದೆ. ಇದರ ಸತ್ಯ ಏನು ನಿಜ? ಸಿ, ನಾನು ಎಂದೂ ವಿಧಾನ ಪರಿಷತ್ತಿಗೆ ಹೋಗಬೇಕು, ಮೇಲ್ಮನೆಗೆ ಹೋಗಬೇಕು ಅಂತ, ಹಿರಿಯರ ಚಾವಡಿಗೆ ಹೋಗಬೇಕು ಅಂತ ಚಿಂತನೆ ಮಾಡಿದವನಲ್ವೇ. ಅಲ್ಲಿ ನಾನು ಕೇಳಿದಕ್ಕಂಥ ನನಗೆ ವಿಧಾನಸಭೆಗೆ ಹೋಗಬೇಕು ಅಥವಾ ಲೋಕಸಭೆಗೆ ಹೋಗಬೇಕು, ಈ ಅವಕಾಶ ಕೊಡಿ ಅಂತ ನಮ್ಮ ಪಕ್ಷಕ್ಕೆ ಕೇಳಿದ್ದು. ವಿಧಾನಸಭೆಗೆ ಹೋಗ್ಲಿಕ್ಕೆ ಅವಕಾಶವನ್ನು 2008 ಕೊಟ್ಟರು, ಸಫಲರಾಗಲಿಲ್ಲ. ಯಾರೂ ಆಗಲಿಲ್ಲ, ನಾನು ಆಗಲಿಲ್ಲ, ಫೇಲಿಯರ್ ಆಗಿದೆ. ಮತ್ತೆ ಯಾವಾಗ ಗೆಲ್ಲುವ ಅವಕಾಶ ಬಂತು ಅವಾಗ ನನಗೆ ಅವಕಾಶವನ್ನು ಕೊಡಲಿಲ್ಲ. ಹಾಗಾಗಿ ನನ್ನ ಅವಕಾಶವನ್ನು ನಾನು ವಂಚಿತನಾದೆ ಅಂತ ಹೇಳುದು ಹೈಕಮಾಂಡ್ನ ತಲೆಯಲ್ಲಿ. ನನಗೆ ಅರ್ಹವಾಗಿ ಟಿಕೆಟ್ ಬರಬೇಕಾಗಿತ್ತು, ಕೊಟ್ಟರೆ ಅವನು ಗೆಲ್ತಿದ್ದ, MLA ಆಗ್ತಿದ್ದ, ಅವನಿಗೆ ನಾವು ಇಲ್ಲೇ ಒಂದು ಕಡೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನನ್ನ ಪಕ್ಷ ತೀರ್ಮಾನ ಮಾಡಿ. ಎಷ್ಟೋ ಜನ ಆಕಾಂಕ್ಷಿಗಳಿದ್ರು, ಪ್ರಬಲವಾಗಿರ್ತಕ್ಕಂಥ ಸ್ಪರ್ಧೆ ಇದ್ರೂ ಕೂಡ ನನ್ನಂತ ಒಬ್ಬ ಅವರಿಗೆ ಒಬ್ಬ ಅಲ್ಪಸಂಖ್ಯಾತ ವರ್ಗಕ್ಕೆ ಅಹಿಂದ ವರ್ಗಕ್ಕೆ ಸೇರಿದವ ನನ್ನನ್ನು ವಿಧಾನ ಪರಿಷತ್ತಿಗೆ ಕಳಿಸಿಕೊಡುವ ಕೆಲಸವನ್ನು ಮಾಡಿದ್ರು. ವಿಧಾನ ಪರಿಷತ್ತಿಗೆ ಹೋದ ದಿನದಿಂದ ಇವತ್ತಿಗೆ 2 ವರ್ಷ ಕಳೆದಿದೆ, ಇವತ್ತಿನ ದಿನದವರೆಗೂ ಕೂಡ ವಿಧಾನ ಪರಿಷತ್ನ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ 100% ಅಟೆಂಡೆನ್ಸ್, 100% ರೈಸಿಂಗ್ ಕ್ವಶನ್ಸ್, 0 ಅವರ್ ಇರ್ಬೋದು, ಯಾವುದೇ ಜಿಲ್ಲೆ ಸಮಸ್ಯೆ ಇರ್ಬೋದು, ನಾನು ಅದಕ್ಕೆ ಪುಸ್ತಕನೇ ಪ್ರಿಂಟ್ ಮಾಡಿ ಕೊಟ್ಟಿದ್ದೇನೆ. ಮೊದಲನೇ ವರ್ಷಕ್ಕೂ ಮಾಡಿದ್ದೆ, ಈಗ ಮೊನ್ನೆ 2ನೇ ವರ್ಷಕ್ಕೂ ಮಾಡಿದ್ದೇನೆ. ನಾನು ಏನೇನು ಸಾಧನೆ ಮಾಡಿದ್ದೇನೆ, ಒಂದೇ ಒಂದು ದಿವಸ ಬರೇ 5 ನಿಮಿಷಗಳ ಕಾಲ ಕೂಡ ವಿಧಾನ ಪರಿಷತ್ನ ಕಲಾಪದಿಂದ ನಾನು ದೂರ ಇರಲಿಲ್ಲ. ಇದನ್ನೆಲ್ಲವನ್ನು ಗಮನಿಸಿ ಎಲ್ಲಿವರೆಗೆ ಅಂದ್ರೆ ರಾಷ್ಟ್ರಪತಿ ರಾಜ್ಯಪಾಲರ ಭಾಷಣದ ವರ್ಣನಾ ನಿರ್ಣಯವನ್ನ ಮಂಡನೆ ಮಾಡಲಿಕ್ಕೆ ನನ್ನಂತ ಕಿರಿಯ ಸದಸ್ಯನಿಗೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ರು. 1.5 ಗಂಟೆಗಳ ಕಾಲ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟರು. ನಾನು ಅದನ್ನು ಸಮರ್ಥವಾಗಿ ಸರ್ಕಾರವನ್ನು ಸಮರ್ಥನೆ ಮಾಡಿದೆ, ಸರ್ಕಾರದ ಕಾರ್ಯಕ್ರಮಗಳು ಸಿದ್ಧಾಂತವನ್ನು ಸಮರ್ಥನೆ ಮಾಡಿದೆ. ಮಾಡಿದ ಫಲವಾಗಿ ನನಗೆ ಮುಖ್ಯಮಂತ್ರಿಗಳು, ನನ್ನ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ಸೇರಿ ನನ್ನನ್ನು ಕರ್ನಾಟಕ ಸರ್ಕಾರದ ಸರ್ಕಾರಿ ಮುಖ್ಯ ಸಚೇತಕನಾಗಿ ಬರೇ 2 ವರ್ಷದ ವಿಧಾನಸಭೆಯ ಅಧಿವೇಶನದ ಒಳಗಡೆ ನನ್ನನ್ನು ಸರ್ಕಾರಿ ಮುಖ್ಯ ಸಚೇತಕನಾಗಿ ಆಯ್ಕೆ ಮಾಡಿದರು ಅಂತ ಹೇಳೋದು ಕೂಡ ಇದು ಪಕ್ಷ ಕೊಟ್ಟಂತ ದೊಡ್ಡ ಗೌರವ ಅಂತ ನಾನು ಗೌರವ ಮತ್ತು ನಿಮ್ಮ ಕೆಲಸಕ್ಕೆ ಪ್ರಾಮಾಣಿಕ ಅವರು ಅದನ್ನು ಗುರುತಿಸಿದ್ದಾರೆ ಅಂತ ನಾನು ಭಾವಿಸಿಕೊಳ್ಳುತ್ತೇನೆ. ಗುರುತಿಸುವಿಕೆಯ ಜೊತೆಗೆ ನಿಮ್ಮಲ್ಲಿ ಇದೆ ಅಂತ ಅರ್ಥ ತಾನೆ? ಇಲ್ಲದಿದ್ದರೆ ಒಂದು ಐವಾನ್ ಡಿಸೋಜನನ್ನು, ಅದರಲ್ಲೂ ದಕ್ಷಿಣ ಕನ್ನಡದಿಂದ ಹೋದಂಥವರನ್ನು, ನಿಮ್ಮ ಬಹಳ ಅದ್ಭುತವಾದಂತಹ ದೇಹಗಾತ್ರ ಶರೀರ ಇಷ್ಟಿದ್ರೂ ಕೂಡ ಸಾಧಾರಣವಾಗಿ ಉದ್ದಕ್ಕೆ ಅಲ್ಲ ಅಡ್ಡಕ್ಕೆ ನುಂಗುವವರಿದ್ದಾರೆ ಅಂತ ಹೇಳುವಂಥ ಒಂದು ಮಾತಿದೆ ನಮ್ಮಲ್ಲಿ. ಹಾಗೆ ನುಂಗುವಂಥವ್ರು ಬಹಳಷ್ಟು ಮಂದಿ ಕಾದು ಕೂತ್ಕೊಂಡಿದ್ದಾರೆ. ಅವರ ಎಲ್ಲರನ್ನು ಮೀರಿ ನೀವು ಬೆಳೆದಿದ್ದೀರಿ ಅಂದರೆ ಅದು ಅಭಿನಂದನಾರ್ಹ ಕೆಲಸ ಅಂತ ನಾನು ನಿಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೆಲ್ಲ ಆಗಿ ನಿಮ್ಮ ಮೂಲಭೂತವಾದಂಥ ಆಶಯ ಬಡವರಿಗೆ, ಕೆಳ ವರ್ಗದವರಿಗೆ, ನಿಮ್ಮರಿಗೆ
ಅಹಿಂದ ವರ್ಗಕ್ಕೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಏನನ್ನು ಮಾಡಬೇಕು ಈ ಸಂವಿಧಾನದ ಚೌಕಟ್ಟಿನಲ್ಲಿ, ನಮ್ಮ ರಾಜ್ಯದ ಆಡಳಿತದ ವ್ಯವಸ್ಥೆಯಲ್ಲಿ ಅಥವಾ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ಈ ಕೆಲಸಗಳನ್ನು ಸಾಧಿಸಿದ ಅಥವಾ ಸಾಧಿಸ್ತಾ ಇರುವಂತಹ ಈ ನಿಧಾನಗತಿಯ ಕೆಲಸ ಕಾರ್ಯಗಳ ವ್ಯವಸ್ಥೆಯಲ್ಲಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಉಂಟಾ ನಿಮಗೆ? ಸಿ, ನಾನು ಭಾಳ ಒಂದು, ನೀವು ಭಾಳ ಸೂಕ್ತವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಈಗಿನ ರಾಜಕೀಯ ವ್ಯವಸ್ಥೆ ಒಳಗಡೆ ಒಬ್ಬ ವಿಧಾನ ಪರಿಷತ್ತು ಸದಸ್ಯನಾಗಿ ವೆರಿ ಲಿಮಿಟೆಡ್ ಪವರ್ಸ್ ಫಾರ್ ಎಮ್ ಎಲ್ ಸಿ. ಎಮ್ ಎಲ್ ಎಗಳು ಎಲ್ಲ ಅಧಿಕಾರವನ್ನು ಹೊಂದಿಕೊಂಡಿರ್ತಾರೆ. ಅವರಿಗೆ ಭೂಮಿ ಕೊಡುವಂತದ್ದು ಇರ್ಬೋದು, ಮನೆ ಕೊಡುವಂತದ್ದು ಇರ್ಬೋದು, ರಸ್ತೆ ಮಾಡೋದು ಇರ್ಬೋದು, ಚರಂಡಿ ಮಾಡೋದು ಇರ್ಬೋದು, ನಿಧಿ ಇರ್ಬೋದು, ಎಲ್ಲವೂ ವಿಧಾನಸಭೆ ಸದಸ್ಯರಿಗೆ ಅಥವಾ ಪಾರ್ಲಿಮೆಂಟ್ ಸದಸ್ಯರಿಗೆ ಹೋಗುತ್ತೆ. ವಿಧಾನ ಪರಿಷತ್ನವರು ನಾವು ನಮ್ಮ ಲಿಮಿಟೆಡ್ ಪವರ್ಸ್ ಒಳಗಡೆ ಜನರಿಗೆ ಸಹಾಯ ಮಾಡಬೇಕಾದ ಕೆಲಸವನ್ನು ಮಾಡಬೇಕಾಗತ್ತೆ. ನಾನು ಒಂದು ಮಾತನ್ನು ಹೇಳಿಕ್ ಬಯಸ್ತೇನೆ ನಿಮ್ಮ ಗಮನಕ್ಕೆ. ನಾನು 2 ವರ್ಷಗಳ ಕಾಲ ಆಯಿತು ವಿಧಾನ ಪರಿಷತ್ನಲ್ಲಿ ಸದಸ್ಯನಾಗಿ. ಇಡೀ ರಾಜ್ಯದಲ್ಲಿ ಯಾರೂ ತರದಂಥ 3 ಕೋಟಿ 10 ಲಕ್ಷ ರೂಪಾಯಿ ಬಡವರಿಗೆ ಕ್ಯಾನ್ಸರು, ನರರೋಗ, ಡಯಾಲಿಸಿಸು, ಅಲ್ಲಿ ಚಿಕಿತ್ಸೆ ಪಡುವವರ ಬಿಲ್ಲನ್ನು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿ ಹೇಳ್ತಾರ ಅವರ ಪರಿಹಾರ ನಿಧಿಯಿಂದ ದುಡ್ಡನ್ನು ತಂದು, ಚೆಕ್ಗಳನ್ನು ತಂದು ಅವರ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. 2 ವರ್ಷದಲ್ಲಿ 3 ಕೋಟಿ 10 ಲಕ್ಷ ಜನ, ನನ್ನ ಬುಕ್ಕಲ್ಲಿ ಪ್ರಿಂಟ್ ಮಾಡಿದ್ದೀನಿ. ಎಷ್ಟು ಜನರಿಗೆ ಯಾರ್ಯಾರು ಕೊಟ್ಟೆ? ಮೊದಲು ಮುಖ್ಯಮಂತ್ರಿ ಪರಿಹಾರ ನಿಧಿ ಅಂದರೆ 5,000 - 10,000 ಬರ್ತಾ ಇತ್ತು. 2 ಲಕ್ಷ, 3 ಲಕ್ಷ, 4 ಲಕ್ಷದವರೆಗೆ ಪರಿಹಾರ ತಂದು ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಇದು ದಿಸ್ ಈಸ್ ಐ ಹ್ಯಾವ್ ಡನ್ ಇನ್ ಮೈ ಅಚೀವ್ಮೆಂಟ್ ಅಂತ, ನಾನು ಅಚೀವ್ಮೆಂಟ್ ಅಂತಲ್ಲ ಅದು ಜನರ ಭಾಗದ ಸೇವೆ ಅಂತ ಭಾವಿಸ್ಕೊಂಡಿದ್ದೇನೆ. ಅದರ ಫಲವಾಗಿಯೇ ನಾನು ಇವತ್ತು ಈ ಒಂದು ಗೌರವಕ್ಕೆ ಬರಲಿಕ್ಕೆ ನನಗೆ ಸಾಧ್ಯ ಆಯಿತು ಅಂತ ಹೇಳಿಕೊಂಡು ನಾನು ಭಾವಿಸ್ಕೊಳ್ತೇನೆ. ಅದರ ಜೊತೆಯಲ್ಲಿ ನಾನು ಸಾಮಾಜಿಕವಾಗಿ ಎಜುಕೇಟ್ ಮಾಡ್ತಕ್ಕಂಥ ಸೋಲಾರ್ ಎನರ್ಜಿ ಬಗ್ಗೆ ನಾನು, ಇದು ನೀವು ವಿದ್ಯಾರ್ಥಿ ಜೀವನದಲ್ಲಿ ಇದ್ದಾಗಲೇ ಅದರ ಒಂದು ವಿಶೇಷ ಆಸಕ್ತಿ ಭಾವಿಸ್ಕೊಂಡಿದ್ದೆ. ನಾನು ಸೋಲಾರ್ ಎನರ್ಜಿ ಬಗ್ಗೆ ಇವತ್ತು ನಾನು ನನ್ನ ಮನೆಗೆ ರೂಫ್ ಟಾಪ್ ಸೋಲಾರ್ ಎನರ್ಜಿಯನ್ನು ಹಾಕಿ 10 ಕಿಲೋವ್ಯಾಟ್ ಹಾಕಿ ಬೇರೆ ಎಲ್ಲ ಮನೆಗಳಲ್ಲಿ ಹಾಕಬೇಕು ಅಂತ ಹೇಳುವಂತಹ ತೀರ್ಮಾನ ತೆಗೆದುಕೊಂಡು, ನ್ಯಾಚುರಲ್ ಎನರ್ಜಿ ಏನಿದೆ, ವಿದ್ಯುತ್ತಿನ ಅಭಾವ ಏನಿದೆ, ಇದನ್ನು ನೀಗಿಸಬೇಕಾಗಿದ್ರೆ ನಮಗೆ ನೈಸರ್ಗಿಕವಾಗಿ ಏನು ಶಕ್ತಿ ಇದೆ ಅದನ್ನು ಬಳಸಿಕೊಂಡು ನಾವು ಸೋಲಾರ್ ಎನರ್ಜಿ ಯೂಸ್ ಮಾಡಬೇಕು ಅಂತೇಳಿ ಆಂದೋಲನವನ್ನು ಮಾಡಿದೆ. 1 ವರ್ಷಗಳ ಕಾಲ ನನ್ನ ಫಸ್ಟ್ ಇಯರ್ ಆಫ್ ಎಮ್ ಎಲ್ ಸಿ ಅದೇ ಆಂದೋಲನ ಮಾಡಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ದ ಸೆಕೆಂಡ್ ಪ್ಲೇಸ್ ಗೋಸ್ ಟು ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್. ಬೆಂಗಳೂರು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈಯೆಸ್ಟ್ ಸೋಲಾರ್ ರೂಫ್ ಟಾಪ್ ಎನರ್ಜಿಯನ್ನು ಹಾಕಿದ್ದಾರೆ. ನಾನು ನನ್ನ ಮನೆಗೆ ಹಾಕುವಾಗ ಬರೇ 4 ಜನರಲ್ಲಿ ಇತ್ತು. ಇವತ್ತು 180 ಕ್ಕೂ ಹೆಚ್ಚು ಜನ ರೂಫ್ ಟಾಪ್ ಅನ್ನು ಮಂಗಳೂರು ನಗರದೊಳಗಡೆ ಹಾಕಿದ್ದಾರೆ. ಅದು ಮಾತ್ರವಲ್ಲ, ನನ್ನ ವಿಧಾನ ಪರಿಷತ್ ನಿಧಿಯಿಂದ ಕರ್ನಾಟಕ ದಕ್ಷಿಣ ಕನ್ನಡ ಜಿಲ್ಲೆಯ 60 ಶಾಲೆಗಳಿಗೆ ಈ ಸೋಲಾರ್ ಯೂನಿಟ್ ಅನ್ನು ಹಾಕಿಕೊಡ್ತಾ ಇದ್ದೇನೆ ಟು ಎಜುಕೇಟ್ ದಿ ಯಂಗರ್ ಜನರೇಷನ್. ತನ್ನ ಶಾಲೆಯಲ್ಲಿ ಒಂದು ಸೋಲಾರ್ ಯೂನಿಟ್ ಇದೆ, 3 ಕಿಲೋವ್ಯಾಟ್ ಸೋಲಾರ್ ಯೂನಿಟ್ ಅನ್ನು 2,75,000 ವೆಚ್ಚದಲ್ಲಿ 60 ಶಾಲೆಗಳಿಗೆ ನನ್ನ ನಿಧಿಯಿಂದ ಸರ್ಕಾರಿ ಶಾಲೆಗಳಿಗೆ ನಾನು ಹಾಕಿಕೊಡ್ತಾ ಇದ್ದೇನೆ. ಅದು ಹಾಕಿಕೊಟ್ಟಾಗ ಆ ಶಾಲೆಯ ಎಲೆಕ್ಟ್ರಿಸಿಟಿ ಬಿಲ್ ಫ್ರೀ ಆಗ್ತದೆ, ಜೊತೆಗೆ ಅವರಿಗೆ ಒಂದಿಷ್ಟು ದುಡ್ಡು ಮೆಸ್ಕಮ್ಮಿಂದ ಅವರ ಅಕೌಂಟ್ಗೆ ಬರ್ತದೆ. 4,000-5,000 ರೂಪಾಯಿ ವಿದ್ಯುತ್ ಪ್ರೊಡಕ್ಷನ್ ಆಗ್ತದೆ. ಶಾಲೆಗಳಲ್ಲಿ ನಿಮ್ಗೆ ಗೊತ್ತಿದೆ 3-4 ತಿಂಗಳು ರಜೆ ಇದೆ, ಅವಾಗ ಅವರಿಗೆ ವಿದ್ಯುತ್ ಉತ್ಪಾದನೆ ಅಗತ್ಯ, ವಿದ್ಯುತ್ತಿನ ಬಳಕೆ ಅಗತ್ಯ ಇರುವುದಿಲ್ಲ. ಆದರೆ ವರ್ಷದ 365 ದಿನ ಕೂಡ ಅವರ ಇದರ ಅಂಗಳದಲ್ಲಿ ಮೇಲ್ಚಾವಣಿಯಲ್ಲಿ ವಿದ್ಯುತ್ ಪ್ರೊಡ್ಯೂಸ್ ಆಗ್ತದೆ. ಮತ್ತು ಆ ವಿದ್ಯುತ್ ಆದ ಪ್ರೊಡ್ಯೂಸ್ ಆದ ವಿದ್ಯುತ್ ಸೇದ ಗ್ರಿಡ್ಡಿಗೆ ಹೋಗ್ತದೆ, ಮತ್ತು ಅದು 9 ರೂಪಾಯಿ 57 ಪೈಸೆ ಅಂತ ಅದನ್ನು ಪರ್ಚೇಸ್ ಮಾಡಿ ನಮಗೆ ದುಡ್ಡು ಕೊಡ್ತಕ್ಕಂಥ ಕಾರ್ಯಕ್ರಮ ಆಗುತ್ತೆ. ಬಹಳ ಮುಖ್ಯವಾಗಿ ಆ ಶಾಲೆಯ ಮಕ್ಕಳಿಗೆ, ಗುರುಗಳಿಗೆ ಮತ್ತು ಒಂದು ಇಡೀ ಊರಿಗೆ ಈ ವಿಷಯ ಪಸರಿಸುವ ಮೂಲಕ ಸೌರಶಕ್ತಿಯ ಬೆಳಕು ಅನ್ನುವ ಜ್ಞಾನ, ನಾವು ವಿದ್ಯುತ್ತನ್ನು ಉಳಿಸಬೇಕಾದಂತಹ ಜ್ಞಾನ ಹಂಚಿಕೆಯಾಗ್ತದೆ. ನೀವು ಈ ಎಲ್ಲ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದ ಹಾಗೆ ಸಾಮುದಾಯಿಕವಾಗಿ ಪಕ್ಷದ ನೆಲೆಯಲ್ಲಿ ಮತ್ತು ತತ್ವ ಸಿದ್ಧಾಂತಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳುವಲ್ಲಿ, ಮೇಲ್ಮನೆಯ ತೀರ್ಮಾನಗಳಲ್ಲಿ ನಿಖರವಾದಂತಹ ಯಾವ ವಿಚಾರಗಳನ್ನು ಮಂಡಿಸಿದಿರಿ ಮತ್ತು ಅವುಗಳಿಂದ ಈ ಪ್ರದೇಶಕ್ಕೆ ಆದಂತಹ ಲಾಭ ಏನು, ಅಥವಾ ನೀವು ಪ್ರತಿನಿಧಿಸಬಹುದಾದಂತಹ ಕ್ಷೇತ್ರಕ್ಕೆ ಆದ ಲಾಭ ಏನು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದಕ್ಷಿಣ ಕನ್ನಡ, ಉಡುಪಿ ಸೇರಿದಂತೆ ಕರಾವಳಿ ಜಿಲ್ಲೆಗಳ ಅತ್ಯಂತ ಪ್ರಮುಖವಾದಂತಹ ವಿಚಾರವೊಂದಕ್ಕೆ ಬಂದ ಹಾಗೆ ನಿಮ್ಮ ನಿಲುವು ಏನಿತ್ತು, ಹೋರಾಟ ಏನಾಯಿತು ಅನ್ನೋದ್ರ ಬಗ್ಗೆ ನಿಮ್ಮನ್ನು ಕೇಳುವುದಿದೆ. ಅದಕ್ಕಿಂತ ಮೊದಲು ವಿರಾಮವನ್ನು ತೆಗೆದುಕೊಳ್ಳುವ ಸಮಯ. ಇದೀಗ ನೇರದಲ್ಲಿ ಪುಟ್ಟದ ವಿರಾಮ.
ಅಭಿವೃದ್ಧಿಗೆ, ಅದು ವಿದ್ಯುಚ್ಛಕ್ತಿ ಸಮಸ್ಯೆ ಇರ್ಬೋದು, ನೀರಿನ ಸಮಸ್ಯೆ ಇರ್ಬೋದು, ರಸ್ತೆಗಳ ನಿರ್ಮಾಣ ಇರ್ಬೋದು, ಪ್ರತಿಯೊಂದನ್ನು ಕೂಡ ಅದು ಇಲ್ಲ. ಇದು ನಾನು 100 to 100 ಪ್ರಶ್ನೆಗಳನ್ನು ಕೇಳಿ, ಅದು ಅಡಿಕೆ ಬೆಳೆಗಾರರ ಸಮಸ್ಯೆ ಇರ್ಬೋದು, ಅಡಿಕೆ ಮಂಡಳಿಯನ್ನು ಮಾಡಬೇಕು ಅಂತ ಹೇಳಿದ್ರು ಇರ್ಬೋದು, ರಬ್ಬರ್ ಬೆಳೆಗಾರರ ಬಗ್ಗೆ ಇರ್ಬೋದು, ಅಥವಾ ಬೇರೆ ಬೇರೆ ಮಲ್ಲಿಗೆ ಕೃಷಿ ಬಗ್ಗೆ ಇರ್ಬೋದು. ಆ ಕೃಷಿಯನ್ನು 5 cents ಜಾಗದಲ್ಲಿ ಒಂದು ಕೃಷಿ ಮಾಡಿದರೆ ಮನೆ ಕೆಲಸವೂ ಆಗ್ತದೆ ಮತ್ತು ಅವರ ಕುಟುಂಬದ ಜೀವನವೂ ಹೋಗ್ತದೆ, ಅವರ ಬಗ್ಗೆ ಇರ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು 400,000 ಜನ ನಿರುದ್ಯೋಗಿಗಳಾಗ್ತಾರೆ, ಬೀಡಿ ಕಾರ್ಮಿಕರು. ಈಗ ಬೀಡಿ ಈಸ್ ಅ ಡೈಯಿಂಗ್ ಹ್ಯಾಬಿಟ್ ಆಗಿದೆ, ಅದನ್ನು ಡಿಸ್ಕರೇಜ್ ಮಾಡ್ತಾ ಇದ್ದಾರೆ. ಅವರಿಗೆ ಸಾಫ್ಟ್ ಸ್ಕಿಲ್ ಇರತಕ್ಕಂಥ ಪರ್ಯಾಯ ಉದ್ದಿಮೆ ತರಬೇಕು. ಹಾಗಾಗಿ ನಿಮ್ಮ ಗಾರ್ಮೆಂಟ್ ಇಂಡಸ್ಟ್ರಿಯನ್ನು ತನ್ನಿ, ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಗಾರ್ಮೆಂಟ್ ಇಂಡಸ್ಟ್ರಿ ಮಾಡಿದರೆ ಕನಿಷ್ಠ ಒಂದೊಂದು ತಾಲೂಕಿನಲ್ಲಿ 5,000 ಜನಕ್ಕೆ ಕೆಲಸ ಕೊಡಲಿಕ್ಕೆ ಆಗ್ತದೆ ಮಹಿಳೆಯರಿಗೆ. ಇದನ್ನು ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡಿದ್ದೇನೆ. ಬಹುಶಃ ಎಲ್ಲ ನನ್ನ ಕನಸುಗಳು ಅಥವಾ ನನ್ನ ಒತ್ತಾಯಗಳು ಸರ್ಕಾರದ ಪರಿಶೀಲನೆ ಹಂತದಲ್ಲಿದೆ. ನಾನು ಖಂಡಿತ ಭಾವಿಸ್ತೇನೆ, ಇದನ್ನು ಇಫೆಕ್ಟಿವ್ ಆಗಿ ನಾವು ಫೈಟ್ ಮಾಡಿದರೆ ಖಂಡಿತವಾಗಿ ಈ ಜಿಲ್ಲೆಗೆ ಒಳ್ಳೆ ಭವಿಷ್ಯ ಬರುತ್ತೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವೇ ಹೇಳುವ ಹಾಗೆ ಎತ್ತಿನ ಹೊಳೆ ವಿಚಾರ ಬಂದರೆ ಪಾದಯಾತ್ರೆಗೆ DV ಶೋಭಾರನ್ನು ಕರೆಸಿ ಅಂತ ಐವನ್ ಡಿಸೋಜಾ ಸವಾಲು ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ, ಅದು ಮಾಧ್ಯಮಗಳಲ್ಲಿ ಬಂದಿದೆ ಕೂಡ. ಎತ್ತಿನ ಹೊಳೆ ಯೋಜನೆ ಬಗ್ಗೆ ಪ್ರಾಮಾಣಿಕವಾಗಿ ನಿಮ್ಮ ನಿಲುವು ಏನಿದೆ? ಪ್ರಾಮಾಣಿಕವಾದಂತಹ ನಿಲುವು ಎಂದ್ರೆ ಎತ್ತಿನ ಹೊಳೆ ಯೋಜನೆ ಜಾರಿಗೆ ತರುವ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದು ಎಫೆಕ್ಟ್ ಆಗ್ಲಿಕ್ಕೆ ಕೂಡುದು ಕುಡಿಯುವ ನೀರಿಗೆ ಅಂತ ನನ್ನ ಒಂದು ಎಫೆಕ್ಟ್ ಇದೆ. ನಾನು ಕನ್ಫರ್ಮ್ ಮಾಡಿದ ಹಾಗೆ, ನನಗೆ ತಿಳಿದ ಹಾಗೆ, ನಾನು ಟೆಕ್ನಿಕಲ್ ರಿಪೋರ್ಟ್ ಅನ್ನ ಎಕ್ಸ್ಪರ್ಟ್ ಅನ್ನ ಕೇಳಿದ ಹಾಗೆ, ನನಗೆ ಏನಿಸ್ತದೆ, ಬರೇ ಮಳೆಗಾಲದಲ್ಲಿ ಬೀಳ್ತಕ್ಕಂಥ 100 ನೀರು ಏನಿದೆ, ಅಡಿಷನಲ್ ವಾಟರ್ ಏನಿದೆ, ಅದನ್ನು ಅವರು ಸ್ಟೋರ್ ಮಾಡಿ ಕೊಂಡೋಗ್ಲಿಕ್ಕೆ ಅಲ್ಲದೆ ಜಿಲ್ಲೆಯ ಯಾವುದೇ ನದಿಗಳನ್ನು ತಿರುಗು ಮಾಡುವಂಥದ್ದು ಅಥವಾ ನೇತ್ರಾವತಿ ತಿರುಗುವಂಥದ್ದು ಇದೆಲ್ಲ ಯಾವುದೂ ಇಲ್ಲ ಅಂತ ಹೇಳುವಂಥದ್ದು ನನ್ನ ಮನಗೆ ಸ್ಪಷ್ಟ ಆಗಿದೆ ಒಂದು. ಮತ್ತು ಇದರ ಬಗ್ಗೆ ಸ್ವಲ್ಪ ಟೆಕ್ನಿಕಲಿ ಡಿಫೆಕ್ಟ್ ಇದೆ ಅಂತ ನನಗೂ ಗೊತ್ತಿದೆ. ಅವರು ಹೇಳುವಷ್ಟು ನೀರಲ್ಲಿ ಇಲ್ಲ, 15 TMC ನೀರು ಉತ್ಪಾದನೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಬರೀ 5 TMC ಇದೆ, 15,000 crore ರೂಪಾಯಿನಿಂದ ಖರ್ಚು ಮಾಡುವಂಥದ್ದು ಅವಶ್ಯಕತೆ ಇಲ್ಲ, ಇದೆಲ್ಲ ದೀಸ್ ಆರ್ ಆಲ್ ದಿ ಪ್ರಾಬ್ಲಮ್ಸ್, ಸಮಸ್ಯೆಗಳು ಜನರ ಮಧ್ಯದಲ್ಲಿ ಇದ್ದಾವೆ. ಅದಕ್ಕೆ ನಾನು ಏನು ಹೇಳಿದೆ, ಈ ಬಗ್ಗೆ ಒಂದು ಚರ್ಚೆ ಮಾಡೋಣ, ವಿಧಾನ ಪರಿಷತ್ನಲ್ಲಿ ಚರ್ಚೆ ಮಾಡೋಣ, ಸವಾಲು ಹಾಕಿದ್ರು ಕೆಲವು ಶಾಸಕರು. ನಾನು ಹೇಳಿದೆ BJP ಅವರಿಗೆ ಬನ್ನಿ, ನಾನು ರೈಸ್ ಮಾಡ್ತೀನಿ ಅಂತೇಳಿ, ನಾನೇ ಕಾಲಿಂಗ್ ಅಟೆನ್ಷನ್ ಹಾಕಿ, ಗಮನ ಸೆಳೆಯುವ ಪ್ರಶ್ನೆ ಹಾಕಿ ವಿಧಾನ ಪರಿಷತ್ನಲ್ಲಿ ರೈಸ್ ಮಾಡಿದೆ, ಮಾಡಿ ಬನ್ನಿ, ವಿ ವಿಲ್ ಡಿಸ್ಕಸ್ ವೆದರ್ ಇಟ್ ಈಸ್ ರಿಕ್ವೈರ್ಡ್ ಆರ್ ನಾಟ್. ಸರ್ಕಾರವನ್ನು ಉತ್ತರ ಕೊಡಲಿಕ್ಕೆ ಸರ್ಕಾರದ ಮಂತ್ರಿಗಳನ್ನು ಕರೆಸಿದ್ರು ಸದನಕ್ಕೆ, ಸದನಕ್ಕೆ ಬಂದರು, ಮುಖ್ಯಮಂತ್ರಿ ಇದ್ರು, ನೀರಾವರಿ ಸಚಿವರು ಇದ್ರು, ಚರ್ಚೆ ಮಾಡೋಣ ಅಂದರೆ ದ ಮೂಮೆಂಟ್ ಐ ರೈಸ್ಡ್ ದಿಸ್ ಇಶ್ಯೂ, ಎತ್ತಿನ ಹೊಳೆ ಬಗ್ಗೆ ಚರ್ಚೆಗೆ ನಾನು ಭಾಷಣ ಮಾಡಲಿಕ್ಕೆ ಪ್ರಾರಂಭ ನಿಂತ ಕೂಡಲೇ ಒಪೋಸಿಷನ್ ಅವರು ವಿರೋಧ ಮಾಡಿದರು. ಅದು ಒಪೋಸಿಷನ್ ಯಾರು? BJP ಅವರು. ನಮ್ಮ ಜಿಲ್ಲೆಯ ಶಾಸಕರುಗಳು ಸೇರಿ ಏನು ಹೇಳಿದರು, ನೋಡಿ ನೀದು ಒಂದು ಜಿಲ್ಲೆಯ ಪ್ರಶ್ನೆ ಅಲ್ಲ, 7-8 ಕುಡಿಯುವ ನೀರಿನ ಅವಶ್ಯಕತೆ ಇದೆ, ಈ ಯೋಜನೆಯನ್ನು ಎಷ್ಟು ಬೇಗ ಜಾರಿಗೆ ಮಾಡ್ತೀರಿ ಹೇಳಿ ಅಂತೇಳಿ ಬಾವಿಗಳಿದ್ರು. ಅಂದರೆ ಒಟ್ಟಿನಲ್ಲಿ ನಿಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯವನ್ನು ಗಮನಿಸಿ ಹೇಳುವುದಿದ್ರೆ, ಎತ್ತಿನ ಹೊಳೆಯ ಯೋಜನೆಯ ಮೂಲಕ ದಕ್ಷಿಣ ಕನ್ನಡಕ್ಕೆ ಹರಿಯುವಂತಹ, ನೀವು ಆರಂಭದಲ್ಲಿ ಹೇಳಿದ ಪಶ್ಚಿಮ ವಾಹಿನಿಯ ಮೂಲಕ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡುವ ಹಾಗೆ, ಆ ಭಾಗಕ್ಕೆ ಪೂರ್ವ ವಾಹಿನಿಗಳ ಮೂಲಕ ನೀರನ್ನು ಸಂಗ್ರಹಿಸುವ ಅಥವಾ ಈಗ ಇರುವಂತಹ ಎತ್ತಿನ ಯೋಜನೆಯ ಮೂಲಕ ಪಶ್ಚಿಮ ಘಟ್ಟದ ಸಾಲಿನಲ್ಲಿರುವ ಅಂತರ್ಜಲವನ್ನು ಕಬಳಿಸುವ ಮೂಲಕ ಮತ್ತೊಂದು ಕಾವೇರಿಯ ಸ್ವರೂಪದ ಹೋರಾಟವೋ ರಾದ್ಧಾಂತವೋ ಈ ಜಿಲ್ಲೆಗಳಲ್ಲಿ ಆಗುವಂತಹ ದಿನ ದೂರ ಇಲ್ಲವೇನ? ನೀವೇ ಗಮನಿಸುವ ಹಾಗೆ ಈಗ ಸದ್ಯದ ಸ್ಥಿತಿಯಲ್ಲಿ ಇದನ್ನು ಹೇಗೆ ಪರಿಹರಿಸಬಹುದು ಅಂತ? ನಮಗೆ ಒಂದು ಜನರ ಮಧ್ಯೆ ಇರತಕ್ಕಂತಹ ಕನ್ಫ್ಯೂಷನ್ ಏನಿದೆ, ಡೌಟ್ಸ್ ಏನಿದೆ, ಅದನ್ನು ಕ್ಲಿಯರ್ ಮಾಡಿಕೊಳ್ಬೇಕು. ಮತ್ತೆ ಅವರು ಆ ನೀರನ್ನು ಬರೇ ಕುಡಿಯುವ ನೀರಿನ ಉಪಯೋಗಕ್ಕಾಗಿ ಅವರು ಉಪಯೋಗ ಮಾಡಬೇಕು. ಕುಡಿಯುವ ನೀರು ದೇವರು ಕೊಟ್ಟಿರ್ತಕ್ಕಂಥದ್ದು, ಅದು ನೈಸರ್ಗಿಕವಾಗಿ ಸಂಪನ್ಮೂಲ. ಇವತ್ತು ಮಳೆ ಕಡಿಮೆ ಆಗ್ತಾ ಇದೆ, ವರ್ಷಂ ಪ್ರತಿ ಮಳೆ ಕಡಿಮೆ ಆದ ಕಾರಣ ಇವತ್ತು ಕಾವೇರಿ ಇಶ್ಯೂ, ಮಾದಾಯಿ ಯೋಜನೆ, ತುಂಗಭದ್ರಾ ಯೋಜನೆಯ ನೀರಾವರಿ ಹಂಚಿಕೆ ಇದೆಲ್ಲ ಇವತ್ತು ಆಗ್ತಾ ಇರೋದು ಸೃಷ್ಟಿಯಾಗ್ತಿರೋದು ಯಾಕೆ? ಮಳೆ ಕಡಿಮೆ ಆಗ್ತಾ ಇದೆ. ಪಶ್ಚಿಮ ಘಟ್ಟಗಳು ಇವತ್ತು ನಶಿಸಿ ಹೋಗ್ತಾ ಇವೆ, ಅರಣ್ಯಗಳು ಬೇಕಾದಷ್ಟು ಇಲ್ಲ, ವಾಯು ತಾಪಮಾನ ಜಾಸ್ತಿ ಆಗ್ತಾ ಇದೆ, ಇದೆಲ್ಲ ಪ್ರಾಬ್ಲಮ್ ಇದೆ. ನಾನೇನು ಹೇಳ್ತೇನೆ, ನಾನು ಇವತ್ತು ಹೇಳ್ತೇನೆ, ಕುಡಿಯುವ ನೀರಿಗೆ ಅವರು ಈ 3 ನೀರನ್ನು ಸಂಗ್ರಹ ಮಾಡಿಕೊಂಡು ಹೋಗೋದಕ್ಕೆ ನಾವು ಇಲ್ಲಿಯೋ ಒಂದು ಕಡೆ ಅದು ಬೇಡ ಅಂತ ಹೇಳಿದ್ರೆ ತಪ್ಪಾಗ್ತದೆ ಅಂತ ನನ್ನ ಭಾವನೆ ಇದೆ. ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒತ್ತೆ ಇಟ್ಟು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಭಾವನೆಗಳಿಗೆ ಒತ್ತೆಯಾಗಿ, ನಮಗೆ ನೀರು ಇಲ್ಲದೆ ಅವರಿಗೆ ನೀರು ಕೊಡು ಅಂತ ಹೇಳುದು, ಭಾವನೆಗಳಿಗೆ ಮತ್ತು ಬದುಕಿಗೆ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಯೋಜನೆ ಜಾರಿಗೆ ಆಗಬೇಕು ಅಂತ ಹೇಳುದು ನನ್ನ ಉದ್ದೇಶ.
ಓಕೆ, ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ನೀರು ಅನ್ನುವ ಅತ್ಯಂತ ಪ್ರಮುಖವಾದಂತಹ ಜೀವ ಜಲ, ಎರಡು ಅರ್ಥದಲ್ಲಿ ಒಂದು ಜೀವಜಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಆಶಯವನ್ನು ತಿಳ್ಕೊಂಡು ನಿಮ್ಮ ಮುಂದಿನ ಕ್ರಮಗಳು, ನಿಮ್ಮ ನಿರ್ಧಾರಗಳು, ಯೋಚನೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ಹೇಗಿರ್ತದೆ? ಸಾಧಾರಣವಾಗಿ ತಿಳುವಳಿಕೆ ಇರುವ ಹಾಗೆ ನಿಮಗೆ ಒಳ್ಳೆಯ ಒಂದು ಹೈಕಮಾಂಡಿನ ಕೃಪಾ ಕಟಾಕ್ಷ ಇದೆ. ಸ್ಥಳೀಯವಾಗಿ ಕೂಡ ಉಡುಪಿ ಮತ್ತು ಮಂಗಳೂರನ್ನು ಗಮನಿಸಿದರೂ ಕೂಡ ನಿಮ್ಮದೇ ವರ್ಗದವರ ಒಂದು ಬೆಂಬಲ ಇದೆ. ಅದರ ಜೊತೆಗೆ ಜೆ ಆರ್ ಲೋಬೋ ಅವರು ಒಂದು ಅರ್ಥದಲ್ಲಿ ನಿಮಗೆ ಪಕ್ಷದಲ್ಲಿಯೇ ಸ್ಪರ್ಧಿಯಾಗಿ ಕೂಡ ನಿಮ್ಮ ಜೊತೆ ಜೊತೆಗೆ ಅಥವಾ ನಿಮಗೆ ಇನ್ನೊಂದು ಸ್ವಲ್ಪ ವೇಗದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಅಧಿಕಾರಿ ವರ್ಗದ ಹಿನ್ನೆಲೆಯನ್ನು ಕೂಡ ಇಟ್ಕೊಂಡು ಈ ಎಲ್ಲ ವಿಚಾರಗಳನ್ನು ಗಮನಿಸಿ ನಿಮ್ಮ ಮುಂದಿನ ನಡೆ ಏನಿರ್ತದೆ ಅನ್ನುವುದನ್ನು ಹೇಳಿ. ಸಿ, ನನ್ನ ಉದ್ದೇಶ ಇವತ್ತು ನನಗೆ ಒಂದು ವಿಧಾನ ಪರಿಷತ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನನ್ನ ಪಕ್ಷ ನನಗೆ ಕೊಟ್ಟಿದೆ. ನನ್ನ ಉದ್ದೇಶ ಇರುವಂಥದ್ದು ನಾನು ಆ ಅವಕಾಶವನ್ನು ಬಳಸಿಕೊಂಡು ನಮ್ಮ ಜಿಲ್ಲೆಯ ಜನರಿಗೆ, ನಮ್ಮ ರಾಜ್ಯದ ಜನರಿಗೆ, ಐ ಆಮ್ ನಾಟ್ ಓನ್ಲಿ ಫಾರ್ ಡಿಸ್ಟ್ರಿಕ್ಟ್, ಐ ಆಮ್ ಫಾರ್ ದ ಸ್ಟೇಟ್, ಇಡೀ ರಾಜ್ಯದ ಜನತೆಗೆ ಒಳ್ಳೆಯ ಸರ್ಕಾರವನ್ನು, ಆಡಳಿತವನ್ನು ಕೊಡಲಿಕ್ಕೆ ನನ್ನ ಸಹಕಾರವನ್ನು ಕೊಡ್ತಕ್ಕಂಥದ್ದು. ನಾನೊಬ್ಬ ವಿಧಾನ ಪರಿಷತ್ತಿನಲ್ಲಿ ಇವತ್ತು ಮುಖ್ಯ ಸಚೇತಕನಾಗಿ ಒಳ್ಳೆಯ ಕಾನೂನುಗಳನ್ನು ರಚನೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತಕ್ಕಂಥದ್ದು. ಪ್ರತಿಯೊಂದು ಶಾಸನಗಳು ಡಿಬೇಟ್ ಆಗಬೇಕು, ಅದರ ಬಗ್ಗೆ ಚರ್ಚೆ ಆಗಬೇಕು. ಕಾನೂನುಗಳು ಚರ್ಚೆನೇ ಆಗದೆ ಅದು ಮಂಜೂರು ಮಾಡಿಕೊಂಡು ಅದು ಪಾಸ್ ಹಾಕ್ಕೊಂಡು ಬಂದರೆ ಅದು ಜನರಿಗೆ ಎಲ್ಲೋ ಒಂದು ಕಡೆ ನಾಳೆ ಆತಂಕಕಾರಿ ಆಗ್ತದೆ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಒಳ್ಳೆಯ ಕಾನೂನುಗಳ ರಚನೆ ಮಾಡೋ ದೃಷ್ಟಿಯಲ್ಲಿ ನನಗೆ ಕೊಟ್ಟ ಜವಾಬ್ದಾರಿಯನ್ನು ನಿಷ್ಪಕ್ಷದಿಂದ, ಪ್ರಾಮಾಣಿಕತೆಯಿಂದ, ವಿತ್ ಎ ಕಮಿಟ್ಮೆಂಟ್ ನಾನು ಕೆಲಸ ಮಾಡಬೇಕು ಅಂತ ಹೇಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡಲಿಕ್ಕೆ ಬಯಸಿದ್ದೇನೆ. ಅದನ್ನು ಮಾಡಿಯೇ ಮಾಡ್ತೇನೆ ಅಂತೇಳಿ ಧೈರ್ಯ ನನಗಿದೆ. ಎಲ್ಲ ಜನರ ಸಹಕಾರವನ್ನು ಕೇಳ್ತೇನೆ ಮತ್ತು ನನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದೇ ನನ್ನ ಉದ್ದೇಶ ಅಂತ ಹೇಳೋದನ್ನು ಹೇಳಿ ಬಯಸ್ತೇನೆ. ಓಕೆ, ಐವನ್ ಡಿಸೋಸ್ ಅವರೇ, ನಿಮಗೆ ನಿಮ್ಮ ಕೆಲಸಗಳಿಗೆ ಮತ್ತು ನೀವು ಪ್ರತಿ ವರ್ಷ ಹೇಳಿದ ಹಾಗೆ ಈ ವರ್ಷ ಕನಸುಗಳ ಸಾಕ್ಷಾತ್ಕಾರದ ಹಾದಿಯಲ್ಲಿ ಅನ್ನುವ ಪುಸ್ತಕವನ್ನು ಅಕ್ಷರ ರೂಪದಲ್ಲಿ, ಚಿತ್ರಗಳ ರೂಪದಲ್ಲಿ, ಅಕ್ಷರ ರೂಪದಲ್ಲಿ ಅದರ ವಿವರಗಳ ಜೊತೆಗೆ ನೀಡಿದ್ದೀರಿ. ಅಕ್ಷರ ಅನ್ನುವ ಶಬ್ದದ ಅರ್ಥವೇ ನಾಶ ಇಲ್ಲದ್ದು ಅಂತ. ಬರೆದದ್ದು ನಾಶವಾಗದೇ ಇರಲಿ ಅಥವಾ ನಮ್ಮ ಈಗಿನ ಆಡಳಿತ ಸ್ಥಿತಿಯಲ್ಲಿರುವಂತಹ ಒಂದು ಫಾಲೋಅಪ್ಗಳು ಇಲ್ಲದೆ ಅದು ಅಲ್ಲೇ ಉಳಿಯದೆ ಹಾಗೆ ಆಗಲಿ, ನಿಮ್ಮ ಯೋಚನೆಗಳು, ಕನಸುಗಳು ದೇಶ ಮತ್ತು ರಾಜ್ಯದ ಜೊತೆಗೆ ಜಿಲ್ಲೆಯ ಗಮನವನ್ನು ಇರಿಸಿಕೊಂಡು ವಿಧಾನ ಪರಿಷತ್ ಸದಸ್ಯತ್ವ ಅನ್ನುವಂತಹ ಜವಾಬ್ದಾರಿಯುತ ಸ್ಥಾನ ಇನ್ನಷ್ಟು ಎತ್ತರಕ್ಕೆ ಏರುವಂತೆ ನಿಮ್ಮ ಮುಂದಿನ ಬದುಕು ರೂಪುಗೊಳ್ಳಿ ಅನ್ನುವ ಆಶಯದ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವುದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್, ಅವಕಾಶ ಕೊಟ್ಟದಕ್ಕಾಗಿ ವಂದಿಸ್ತೇನೆ. ಮತ್ತು ಸ್ಪಂದನ ಟಿ ವಿಯ ಮೂಲಕ ನಾನು ಏನು ಹೇಳಿದ್ದೇನೆ ಅದು ಎಲ್ಲ ಜನರಿಗೆ ಮುಟ್ಟಲಿ, ಮತ್ತು ಸ್ಪಂದನ ವಾಹಿನಿ ಕೂಡ ಒಳ್ಳೆಯ ಜನಪರ ಕಾರ್ಯಕ್ರಮದೊಂದಿಗೆ ಮೂಡಿ ಬರಲಿ ಅಂತ ಹೇಳ್ತೇನೆ. ಮತ್ತು ತಾವು ಕೂಡ ನನಗೆ ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ರಿ, ನಿಮಗೂ ಕೂಡ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಪ್ರೇಕ್ಷಕರೇ, ಇದು ನೇರ ಐವಾನ್ ಡಿಸೋಜಾ ಅವರ ಮನದಾಳದ ಮಾತುಗಳು. ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಮುಖಾಮುಖಿ ಆಗೋಣ. ನಮಸ್ಕಾರ.